ಮನುಷ್ಯ ತನ್ನ ಬದುಕಿನಲ್ಲಿ ಏನೇನನ್ನ ಬದಲಾಯಿಸಿಕೊಳ್ಳಬೇಕು ಅಂತ ಹೇಳ್ತಾ ಬಂದಿದೆ ಇವತ್ತು ಭಾನುವಾರ ಇರುವುದರಿಂದ ಮನೆಯೊಳಗಡೆ ವಿಶೇಷ ಅಡಿಗೆ ಮಾಡಿದಾಗ ಇದೊಂದು ವಿಶೇಷ ಅಡಿಗೆ ಇವತ್ತು ಸ್ಪೆಷಲ್ ಅಡಿಗೆ ಇವತ್ತು ನಾವು ಬಸವಣ್ಣನವರನ್ನ ಯಾರೋ ಒಂದು ಪ್ರಶ್ನೆ ಕೇಳಿದರೆ बहाल वैभव मातील वैभव प्रश्न वैभव इला वास्तव अब बसवण्ण अंद्रे वास्तव वैभव अल कारण बसवण्णनवर ना ಬಹಳ ಜನರಿಗೆ ಬಸವಣ್ಣ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಯಾವ ತಾಲ್ಲೂಕಿನವರು ಯಾವ ಜಿಲ್ಲೆಯವರು ಅಂತನೇ ಗೊತ್ತಿಲ್ಲ ಬಹಳ ಜನರಿಗೆ ಕಾರಣ ಬಸವಣ್ಣನವರನ್ನ ನಾವು ಸಂಪೂರ್ಣವಾಗಿ ಎಲ್ಲಾ ರಂಗದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ಗಮನ ಇಡಬೇಕು ಎಲ್ಲ ಪ್ರವಾದಿಗಳಿದ್ದಾರೆ ಈ ಜಗತ್ತಿನಲ್ಲಿ ಆದರೆ ಅಧಿಕೃತವಾಗಿ ಬಸವಣ್ಣನವರ ಬಗ್ಗೆ 400 ಗ್ರಂಥ ಅಧಿಕೃತವಾಗಿ ಬರುತ್ತದೆ ಅಂದ್ರೆ ಇಂಟರ್ನ್ಯಾಷನಲ್ ಗ್ರಂಥಗಳು ಈಗ ನಮ್ಮ ನಿಮ್ಮಂತವರು ಬರೆದಿರೋದು ಬೇರೆ ಅದು ಸಾವಿರಾರು ಅದವ ಬಸವಣ್ಣನವರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣನವರನ ಕುರಿತು 400 ಉದ್ಗ್ರಂಥಗಳಿದವೆ ಬಸವಣ್ಣನವರನ್ನ ನಾವು ಪುರಾಣದಲ್ಲಿ ನೋಡುತ್ತೇವೆ ಕಾವ್ಯದಲ್ಲಿ ನೋಡುತ್ತೇವೆ ರಗಳೆಯಲ್ಲಿ ನೋಡುತ್ತೇವೆ ವಚನದಲ್ಲಿ ನೋಡುತ್ತೇವೆ ಇವೆಲ್ಲದಕ್ಕಿಂತ ಅಧಿಕೃತವಾಗಿ ಈ ಲಿಂಗಾಯತ ಧರ್ಮ ಅಧಿಕೃತವಾದಂತ ಧರ್ಮ ಅಥವಾ ಲಿಂಗಾಯತ ಧರ್ಮ ಬಸವಣ್ಣನವರನಿಂದನೇ ಪ್ರಾರಂಭವಾಗಿದೆ ಅಂತ ಹೇಳಬೇಕಾದ್ರೆ ನಮಗೆ ಎಲ್ಲ ಸಂಸ್ಕೃತಿಗಿಂತ ಮೂಲ ಸಂಸ್ಕೃತಿ ಜನಪದ ಸಂಸ್ಕೃತಿ ಜನಪದ ಸಂಸ್ಕೃತಿಯಲ್ಲಿ ನಾವು ಬಸವಣ್ಣನವರನ್ನ ನೋಡಬೇಕು ವಚನಗಳು ತಾಳೆಗರಿಯಲ್ಲಿ ಬರೆದಿರತಕ್ಕಂತದ್ದು ಸಿಗುತ್ತೆ ನಮಗೆ ಪುರಾಣಗಳು ಇತಿಹಾಸದ ಒಳಗಡೆ ದೊರೆತಿದೆ ನಮಗೆ ಆದರೆ ಬಸವಣ್ಣನವರು ಎಲ್ಲಿ ಇದ್ದರು ಯಾವ ರೀತಿಯಲ್ಲಿ ಜೀವನ ಮಾಡಿದರು ಬಸವಣ್ಣನವರು ಈ ಸಮಾಜದಲ್ಲಿ ಅಧಿಕೃತವಾಗಿ ಏನೇನು ಕೆಲಸ ಮಾಡಿದ್ರು ಅನ್ನೋದಕ್ಕೆ ನಮಗೆ ಬಹಳ ಅಥೆಂಟಿಕ್ ಆದಂತ ಗ್ರಂಥ ಯಾವುದಂದ್ರೆ ಜನಪದ ಸಂಸ್ಕೃತಿಯ ಗ್ರಂಥ ಇದಕ್ಕೆ ಜನಪದ ಸಂಸ್ಕೃತಿಯ ಗ್ರಂಥ ಅಂತ ಹೇಳ್ತಾರೆ ಕಾರಣ ಜನಪದ ಅನ್ನತಕ್ಕಂತದ್ದು ಒಂದು ಕಡೆ ಕುಳಿತು ಬರೆದಿರುವುದಲ್ಲ ಅದು ಬರೆದಿರತಕ್ಕಂತದಲ್ಲ ಅದು ಏ ಯಾರ್ರಿ ಮೊಬೈಲ್ ಆಫ್ ಮಾಡ್ರಿ ಜನಪದ ಕುಳಿತು ಬರೆದಿರುವಂತಹದಲ್ಲ ಅದು ಅದು ಋದ್ಗತವಾಗಿ ಬಂದಿರತಕ್ಕಂಥದ್ದು ಅದಕ್ಕೆ ಋದ್ಗತ ಅಂತ ಹೇಳ್ತಾರೆ ಜನಪದಕ್ಕೆ ಋದ್ಗತ ಸಾಹಿತ್ಯ ಹೃದಯದಿಂದ ಬಂದಿರತಕ್ಕಂಥ ಸಾಹಿತ್ಯ ಅದು ಜನಪದ ಸಾಹಿತ್ಯ ಇಟ್ ಇಸ್ ಮೌತ್ ಟು ಮೌತ್ ಮೌತ್ ಟು ಮೌತ್ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿ ಈ ಜನಪದ ಹಾಡುಗಳನ್ನು ಹೇಳುವಂತ ಮನೆಯಲ್ಲಿ ಇರತಕ್ಕಂತ ಅಜ್ಜಿಗಳು ಅವರಲ್ಲೇ ನೀವು ಕೇಳಬೇಕು ಬಸವಣ್ಣ ಯಾರು ಈಗ ಪಾಲ್ಕರ್ಕಿ ಸೋಮನಾಥರು ಬರೆದಿರತಕ್ಕಂತ ಪುಸ್ತಕ ಅದು ಪ್ರಜ್ಞಾಪೂರ್ವಕವಾಗಿ ಜ್ಞಾನದಿಂದ ಬಂದಿರತಕ್ಕಂಥದ್ದು ಇತಿಹಾಸದಿಂದ ಬಂದಿರತಕ್ಕಂಥದ್ದು ಆದರೆ ಇಲ್ಲಿ ಜನಪದಕಾರರು
ಬಸವಣ್ಣನವರನ್ನ ಕುರಿತು ಬಹಳ ಅಧಿಕೃತವಾಗಿ ಈ ಧರ್ಮದ ಕರ್ತೃ ಬಸವಣ್ಣ ಇದು ಹಳ್ಳಿಗಾಡಿನಿಂದ ಬಂದಿರತಕ್ಕಂತ ಮಾತುಗಳು ಇದು ಮನೆಯಿಂದ ಮನೆಯಿಂದ ಬಂದಿರತಕ್ಕಂತ ಮಾತುಗಳು ಹಾಗಾಗಿ ನಮಗೆ ಅಥೆಂಟಿಕ್ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂತ ಅತಿ ಅದ್ಭುತವಾಗಿರತಕ್ಕಂತ ಜನಪದ ಗೀತೆಗಳಲ್ಲಿ ಬಸವಣ್ಣನವರನ್ನ ನಾವು ನೋಡ್ತಾ ಹೋಗ್ತೇವೆ ಇದಕ್ಕೆ ಅಧಿಕೃತವಾಗಿ ಕವಿಗಳು ಯಾರು ಅಂತ ಸಿಗೋದಿಲ್ಲ ಯಾವುದಕ್ಕೆ ಜನಪದ ಗೀತೆಗಳಿಗೆ ಯಾರು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಹೇಳ್ತಾ ಹೋಗ್ತಾರೆ ಅದು ಬಾಯಿಯಿಂದ ಬಾಯಿಗೆ ಬರುತ್ತೆ ಈಗ ಬಹಳ ಜನ ಹಡದ ಮಾದರಸ ಮತ್ತು ಮಾದಲಾಂಬಿಕೆ ಬಸವಣ್ಣನವರ ತಂದೆ ತಾಯಿಗಳು ಅಂತ ನಾವು ಹೇಳ್ತೇವೆ ನಾವು ಸಹಜವಾಗಿ ಹೌದು ಅದು ನಿಜ ಆದರೆ ಅದಕ್ಕಿಂತ ಅಧಿಕೃತವಾಗಿ ಯಾರು ಹೇಳ್ತಾರೆ ಅಂತಂದ್ರೆ ಜನಪದ ಕವಿಗಳು ಹೇಳ್ತಾರೆ ಬಸವಣ್ಣನವರನ್ನ ತಂದೆ ಯಾರು ತಾಯಿ ಯಾರು ಮನೆ ಬಿಟ್ಟ ಮೇಲೆ ಅವರನ್ನು ಸಂರಕ್ಷಣೆ ಮಾಡಿದಂತ ತಾಯಿ ಯಾರು ಬಸವಣ್ಣನವರನ್ನ ಮನೆ ಬಿಟ್ಟ ಮೇಲೆ ಆ ಬಸವಣ್ಣನವರನ್ನ ಸಂರಕ್ಷಣೆ ಮಾಡಿದವರು ಯಾರು ಅಂತ ಜನಪದ ಗೀತೆಗಳಲ್ಲಿ ಕೇಳಿದ್ರೆ ಬಹಳ ಅತ್ಯದ್ಭುತವಾಗಿ ಅವರು ಹೇಳ್ತಾ ಹೋಗ್ತಾರೆ ಹಡದವ್ವ ಮಾದವ್ವ ಹಡದಪ್ಪ ಮಾದರಸ ಪಡೆದವ್ವ ಅಕ್ಕನಾಗಾಯಿ ಪಡೆದವ್ವ ಅಕ್ಕನಾಗಾಯಿ ಬಸವನಿಗೆ ಬಿಡದೆ ಸಲುಹಿದರು ವರಸಂಗ ವರಸಂಗ ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ನೋಡ್ರಿ ಬಹಳ ಜನ ಸಂಶೋಧಕರು ಬಸವಣ್ಣನ ತಂದೆ ಯಾರು ನನ್ನ ತಾಯಿ ಯಾರು ಈ ತರದನ್ನ ಅನೇಕ ರೀತಿಯ ಊಹಾಪೋಹದ ಪುಸ್ತಕಗಳನ್ನು ಬರೆದು ಬಿಡ್ತಾರೆ ಅದಕ್ಕೆ ನಾನು ಏನು ಹೇಳುತ್ತೇನೆ ಅಂದ್ರೆ ಬಸವಣ್ಣನವರನ್ನ ನೀವು ನೋಡಬೇಕು ಅಂತಂದ್ರೆ ಇಡೀ ಸಂಪೂರ್ಣವಾದಂತ ಎಲ್ಲ ಸಾಹಿತ್ಯಕ್ಕಿಂತ ವಚನ ಸಾಹಿತ್ಯಕ್ಕಿಂತ ಜನಪದ ಸಾಹಿತ್ಯ ಯಾರು ಬಸವಣ್ಣನವರ ತಾಯಿ ಯಾರು ಬಸವಣ್ಣನವರ ತಾಯಿ ಹಡದವ್ವ ಮಾದವ್ವ ಹಡದಪ್ಪ ಮಾದರಸ ಪಡೆದವ್ವ ಅಕ್ಕನಾಗಾಯಿ ಅದಕ್ಕೆ ಚೆನ್ನಾಗಿ ಬರೀತಾರೆ ನೋಡಿ ಇವತ್ತು ಭಾನುವಾರ ಇರೋದ್ರಿಂದ ಈ ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ನಾನು ನಿಮಗೊಂದಿಷ್ಟು ಸ್ಪೆಷಲ್ ಇರಲಿ ಅಂತ ಯಾಕಂದ್ರೆ ನೀವು ಬರೀ ವಚನಗಳಲ್ಲಿ ಬಸವಣ್ಣನವ್ರನ್ನ ನೋಡಿರ್ತೀರಿ ಗದ್ಯ ಪದ್ಯದಲ್ಲಿ ಬಸವಣ್ಣನವರನ್ನ ನೋಡಿರ್ತೀರಿ ಇದನ್ನ ಹಾಡಿದವರು ಯಾರು ಇದನ್ನ ಬರೆದವರು ಯಾರು ಕುಟ್ಟುವವರು ಬೀಸುವವರು ದೋಣಿ ಹಾಯಿಸುವವರು ಮನೆಯಲ್ಲಿ ಕುಳಿತುಕೊಂಡು ಮಕ್ಕಳ ಮುಂದೆ ಮನೆಯಲ್ಲಿ ಕುಳಿತುಕೊಂಡು ಮಕ್ಕಳ ಮುಂದೆ ತನ್ನ ಅಜ್ಜ ಅಜ್ಜಿಯಂದಿರು ಇವರೆಲ್ಲರೂ ಬಸವಣ್ಣನವರಿಗೆ ಹೇಳಿದಂತಹ ಮಾತುಗಳಿದು ಯಾರಪ್ಪ ನೋಡು ಮುಂದೆ ಬಂದು ಹೇಳುತ್ತಾರೆ ಪಡೆದವ್ವ ಅಕ್ಕನಾಗಾಯಿ ಈ ಶಬ್ದ ಬಹಳ ಚೆನ್ನಾಗಿ ಗಮನಿಸಬೇಕು ನಾವು ಇವತ್ತಿನ ಪ್ರವಚನ ಪೂರ್ತಿ ಬಸವಣ್ಣರ ಜೀವನ ಚರಿತ್ರೆ ತಿಳ್ಕೊಂಡು ಪಡೆದವ್ವ ಅಕ್ಕನಾಗಾಯಿ ಕಾರಣ ಅಕ್ಕನಾಗಮನನ್ನ ಕೂಡಲ ಸಂಗಮದ ಹತ್ತಿರ ಇರುವಂತಹ ಬ್ರಹ್ಮಪುರಿ ಎನ್ನತಕ್ಕಂಥ ಒಂದು ಸಣ್ಣ ಹಳ್ಳಿಗೆ ಬ್ರಹ್ಮಪುರಿ ಎನ್ನತಕ್ಕಂಥ ಒಂದು ಸಣ್ಣ ಹಳ್ಳಿಗೆ ಶಿವದೇವ ಅನ್ನತಕ್ಕಂಥವರ ಜೊತೆಯಲ್ಲಿ ಕೊಟ್ಟು ಮದುವೆ ಮಾಡಿರ್ತಾರೆ ಅಕ್ಕನಾಗಮನ ಹಾಗಾಗಿ ಯಾವಾಗ ಬಸವಣ್ಣನವರನ್ನ ಅವರು ಬಾಗೇವಾಡಿಯನ್ನು ಬಿಟ್ಟು ಬಂದಾಗ ಯಾರು ನೆನಪಾಗಿದ್ರು ಅಂದ್ರೆ ಬಸವಣ್ಣನವರಿಗೆ ಪಡೆದವ್ವಳಾಗಿರ್ತಕ್ಕಂತಹ ಸಲುಹುವಂತಹ ತಾಯಿ ಯಾರಾಗಿದ್ರು ಅಂದ್ರೆ ಅಕ್ಕನಾಗಮ್ಮ ತಾಯಿ ಆಗಿದ್ದಳು ಅನ್ನತಕ್ಕಂಥದ್ದನ್ನ ಈ ಅಧಿಕೃತವಾಗಿ ಇರತಕ್ಕಂತಹ ಜನಪದ ಗೀತೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಕಾರಣ ಶಿವದೇವಯ್ಯ ಬಹಳ ಜನ ಇತಿಹಾಸಕಾರರು ಬಸವಣ್ಣನವರು ಪ್ರಸಾದದಲ್ಲಿ ಹುಟ್ಟಿದರು ಡೋಹಾರ ಕಕ್ಕಯ್ಯನ ಪ್ರಸಾದದಲ್ಲಿ ಈ ತರದ ಅನೇಕ ಪುಸ್ತಕಗಳು ಬಂದಿದೆ ಅನೇಕ ವಿಚಾರಧಾರೆಗಳಿಂದ ಗಲಾಟೆಗಳು ನಡೆದಿದೆ ಅನೇಕ ವಿಚಾರಧಾರೆಗಳು ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾರೆ ಯಾಕಂದ್ರೆ ಈ ಸಮಾಜದಲ್ಲಿ ಎಲ್ಲ ಮಹಾತ್ಮರ ಚೆಕ್ಗಳಲ್ಲಿ ಸಿಗ್ನೇಚರ್ ಮತ್ತೆ ಸಿಗ್ನೇಚರ್ ಮತ್ತೆ ಇಷ್ಟೇ ನೋಟ್ ತಗೋಬೇಕು ಅಂತ ಬರೆದಿದ್ದಾರೆ ಆದ್ರೆ ಬಸವಣ್ಣ ಮಾತ್ರ ತನ್ನ ಚೆಕ್ ಹೆಂಗಿಟ್ಟನಂದ್ರೆ ಸಿಗ್ನೇಚರ್ ಹಾಕಿಬಿಟ್ಟನ
ಬ್ಲಾಂಕ್ ಬಿಟ್ಟಾನ ಎಷ್ಟು ಬೇಕಾದ್ರೆ ಬರ್ಕೊಳ್ರಿ ಅಂತ. ಹಂಗಾಗಿ ನಾವೇನು ಮಾಡ್ತೀವಿ, ಬಸವಣ್ಣನ ಹೆಂಗೆ ಬೇಕಾದ್ರೆ ಬಳಕೆ ಮಾಡಿಬಿಡ್ತೇವೆ. ಎಷ್ಟು ಬೇಕಾದ್ರೆ ಅಷ್ಟು ಡ್ರಾ ಮಾಡ್ತೇವೆ ನಾವು, ಹೇಗೆ ಬೇಕಾದರೂ ನಾವು ಡ್ರಾ ಮಾಡ್ತೇವೆ. ನಾವು ಹಾಗೆ ಡ್ರಾ ಮಾಡಬಾರದು, ಎಂದೆಂದೂ ಬಸವಣ್ಣನವರನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು. ನಾವು ಬಸವಣ್ಣನವರನ್ನ ಎಂದೆಂದೂ ದುರ್ಬಳಕೆ ಮಾಡಿಕೊಳ್ಳಬಾರದು. ನಾವು ಎಷ್ಟು ಅಧಿಕೃತವಾಗಿ ಅಕ್ಕನಾಗಮ್ಮ ಬಸವಣ್ಣನವರನ್ನ ಬಿಡದೆ ಸಲುಹಿದರಂತೆ. ಕೂಡಲ ಸಂಗಮದಲ್ಲಿ ಬಸವಣ್ಣನವರನ್ನ ಬಹಳ ಪ್ರೀತಿ ಪ್ರೇಮದಿಂದ ಅನುಕಂಪದಿಂದ ಅನುಕರಣೆಯಿಂದ ತಾಯಾಗಿ ಸಾಕಿದವಳು ಯಾರಾದರೂ ಇದ್ರೆ ಹೆಗಲಿಗೆ ಹೆಗಲನ್ನ ಕೊಟ್ಟು ಹೆಗಲಿಗೆ ಹೆಗಲನ್ನ ಕೊಟ್ಟು ಬಸವಣ್ಣನವರ ಜೊತೆಯಲ್ಲಿ ಇದ್ದು ಕೊನೆಗೆ ಕಲ್ಯಾಣದಿಂದ ಬಸವಣ್ಣನವರು ಹೊರಗಡೆ ಬಂದ ನಂತರ ವಚನ ಸಾಹಿತ್ಯವನ್ನು ತನ್ನ ಬೆನ್ನಲ್ಲಿ ಕಟ್ಟಿಕೊಂಡು ಹಳೆಯ ಬಿಜ್ಜಳನ ಸೈನ್ಯದ ಜೊತೆಯಲ್ಲಿ ಯುದ್ಧ ಮಾಡಿ ಕೊನೆಗೆ ಇದೇ ಭದ್ರಾವತಿಯ ತರೀಕೆರೆಯ ಹತ್ತಿರ ಎಣ್ಣೆಯ ಹೊಳೆ ಅನ್ನತಕ್ಕಂತಹ ಊರಿನ ಸಮೀಪದಲ್ಲಿ ಬಂದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದಂತಹ ಧೀರ ಮಾತೆ ಯಾರಾದರೂ ಇದ್ರೆ ಅವಳು ಅಕ್ಕನಾಗಮ್ಮ ಅನ್ನತಕ್ಕಂಥ ಮಾತನ್ನು ನಾವು ಬಹಳ ಚೆನ್ನಾಗಿ ಕೇಳಬೇಕಾಗಿರ್ತಕ್ಕಂಥ. ಇನ್ನು ಮೇಲೆ ನೀವೆಲ್ಲರೂ ಬಸವಣ್ಣನವರ ಫೋಟೋದ ಪಕ್ಕದಲ್ಲಿ ನಮ್ಮ ಬಸವ ಕೇಂದ್ರದವರಿಗೆ, ವಸುಮತಿ ಅಣ್ಣ ಅವರಿಗೆ, ಮಿಠಾರೆ ಅಣ್ಣವರಿಗೆ, ನಮ್ಮ ಗುಮ್ನಾಬಾದಿಂದ ಬಂದಿರತಕ್ಕಂಥ ನಮ್ಮ ಪ್ರೀತಿ ಹೌಲ್ದಾರ್ ಮತ್ತು ರುದ್ರವಾಡಿ ಅಣ್ಣವರಿಗೆ ಏನು ಹೇಳ್ತೀನಿ ಅಂದರೆ, ಇನ್ಮೇಲೆ ಬಸವಣ್ಣವ್ರ ಪಕ್ಕದಲ್ಲಿ ನೀಲಾಂಬಿಕೆ ಫೋಟೋ ಮೇಗಿದ್ರಿ, ಗಂಡ ಹೆಂಡತಿರಿಗೆ ಇಬ್ಬರಿಗೂ ನ್ಯಾಯ ಕೊಡ್ರಿ, ಇದು ಗೃಹಸ್ಥ ಧರ್ಮ ಅನ್ನತಕ್ಕಂಥದ್ದನ್ನು ನೀವೆಲ್ಲರೂ ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪುನಃ ಪುರುಷ ಪ್ರಧಾನ ಆಗಬಾರದು ಬಾಲೆಯವರೇ, ಪುರುಷ ಪ್ರಧಾನವಾದಂಥ ವ್ಯವಸ್ಥೆ ಆಗಬಾರದು. ಬಸವಣ್ಣನವರ ಪಕ್ಕದಲ್ಲಿ ನೀಲಾಂಬಿಕೆ ಇರಬೇಕು, ಅಕ್ಕನಾಗಮನಿಗಿಂತ ನೀಲಾಂಬಿಕೆ ಇರಬೇಕು. ಅಕ್ಕನಾಗಮ ಈ ರೀತಿಯಲ್ಲಿ ಸಲುಹೋದರು ಅಂತ ಹೇಳ್ತಾರೆ. ಯಾಕೆ ಇವತ್ತು ಈ ಸಬ್ಜೆಕ್ಟ್ ಹಿಡಿದಿದ್ದೀನಿ ಅಂದರೆ, ಬಹಳ ಜನ ಏನಂತಾರೆ, ಬಸವಣ್ಣ ಹೇಗೆ ಹೊಸ ಧರ್ಮ ಕೊಟ್ಟರು, ಹೇಗೆ ಹೊಸ ಧರ್ಮವನ್ನು ತಂದರು, ಎಲ್ಲಿಂದ ಬಂದರು, ಯಾಕೆ ಬಂದರು, ಈಗ ಹೇಳ್ತಾರಪ್ಪ. ಈಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಬಸವಣ್ಣ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶಿವಶರಣನ ಅನ್ನತಕ್ಕಂಥ ಮಾತನ್ನ ವಚನಕಾರರು ಹೇಳಬಹುದು. ಆದರೆ ಜನಪದ ಕವಿಗಳು ಹೇಳ್ತಾರೆ, ಎದಕ್ಕಾಗಿ ಬಸವಣ್ಣ ಇಲ್ಲಿ ಹುಟ್ಟಿ ಬಂದ ಅಂತ ಹೇಳಿದ್ರೆ, ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ, ಮೆಟ್ಟು ಮಾಡಿದನು ಸಂಗಮಕ್ಕೆ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇವೆಲ್ಲ, ಬಹಳ ಬಹಳ ನನಗಂತೂ ಆನಂದ ಆಗ್ತಾ ಇರ್ತದ್ರಿ. ನಾನು ಇಷ್ಟು ಆನಂದವಾಗಿ ಯಾಕೆ ಪ್ರವಚನ ಹೇಳ್ತೀನಿ ಅಂದ್ರೆ, ನನಗದು ಪ್ರತಿದಿನ ಬಸವನ ಜೀವನ ಚರಿತ್ರೆ ಏನದು, ನನ್ನ ದೇಹದ ರಕ್ತ ಕಣ ಕಣಗಳಲ್ಲಿ ಅದು ಪ್ರಸಾದ, ಅದು ಪ್ರಸಾದ. ಅದು ನನಗೆ ಯಾರಿದು ಎಲ್ಲೋದ್ರಿ ಅಮ್ಮ? ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಕ್ಕೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ವಚನಗಳನ್ನು ಹೇಳ್ತೇವೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ನೀ ಒಬ್ಬ ಶಿವಶರಣನ, ಅದು ಹೇಳೋದು ಬೇರೆ, ಇದು ಜನಪದ ಕವಿಗಳು ಹೇಳ್ತಾರೆ. ಇದು 950 ವರ್ಷದಿಂದ ಬಂದಿರತಕ್ಕಂಥ ಮಾತುಗಳು. ಇದು ಯಾಕೆ ಬಂದ್ರು ಅಂತಂದ್ರೆ, ಮೆಟ್ಟು ಮಾಡಿದನು ಸಂಗಮಕ್ಕೆ. ಮೆಟ್ಟು ಅಂತಂದ್ರೆ ಮೆಟ್ಲು ಮಾಡಿದ್ರಂತೆ ಬಸವಣ್ಣನವರು. ಎಲ್ಲಿಗೆ ಮೆಟ್ಟಲು? ಭಕ್ತ ಮತ್ತು ದೇವರ ಮಧ್ಯದಲ್ಲಿ ಸಾಗುವಂತಹ ಮೆಟ್ಟಲು, ಸಮಾನತೆಯ ಮೆಟ್ಟಲು. ಎಷ್ಟು ಅತಿ ಅದ್ಭುತವಾಗಿ ಇದನ್ನು ಮಾಡಬೇಕಾದ್ರೆ, ಬಹಳ ಜನ ಹೇಳುತ್ತಾರೆ
ಬಸವಣ್ಣನವರು ಲಿಂಗಾಯತ ಧರ್ಮದಲ್ಲಿ ವೇದವನ್ನು ತೆಗೆದುಕೊಂಡಿದ್ದಾರೆ, ಆಗಮದ ಕಡೆ ಹೋಗಿದ್ದಾರೆ, ಶಾಸ್ತ್ರದ ಕಡೆಗೆ ಹೋಗಿದ್ದಾರೆ, ಅಲ್ಲಿಂದ ನೋಡಿದ್ದಾರೆ, ಇಲ್ಲಿಂದ ನೋಡಿದ್ದಾರೆ ಅಂತ ಹೇಳ್ತಾರಲ್ಲ, ಬಸವಣ್ಣನವರು ಹೊಸ ಧರ್ಮವನ್ನ ಹೇಗೆ ತಂದ್ರು ಅನ್ನೋದಕ್ಕ ಜನಪದ ಕವಿಗಳು ಬರೀತಾರೆ. ಓದಿದನು ಬಸವಯ್ಯ ವೇದದೊಳಗಣ ಉಸಿಯ. ಮಜಾ ನೋಡ್ರಿ ಹೆಂಗ ಹೇಳ್ತಾರೆ. ಓದಿದನು ಬಸವಯ್ಯ ವೇದದೊಳಗಣ ಉಸಿಯ, ಭೇದ ಭೇದವನೇ ಬಿಚ್ಚಿಟ್ಟ, ಭೇದ ಭೇದವನೇ ಬಿಚ್ಚಿಟ್ಟ, ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ ಬಸವಣ್ಣ ಬಸವಣ್ಣ. ವಚನದಲ್ಲಿ ನೋಡೋದಲ್ಲ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಆದಿ ಪುರಾಣ ಅದು ದೊಡ್ಡದಲ್ಲ. ಇಲ್ಲಿ ಹೇಳುತ್ತಾರೆ ನೋಡ್ರಿ, ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ವೇದದೊಳಗಡಿರುವ ಸುಳ್ಳು ಮಾತನ್ನು ಓದಿದ್ರಂತ ಯಾರು ಹೇಳ್ತಾರ? ಜನಪದ ಕವಿಗಳು ಹೇಳುತ್ತಾರ, ಜನಪದ ಕವಿಗಳು ಹೇಳುತ್ತಾರೆ ಈ ಮಾತನ್ನ. ವೇದದೊಳಗಡೆ ಉಸಿಯೇ ಇತ್ತು, ಜ್ಞಾನಕಾಂಡ ಬೇರೆ, ಜ್ಞಾನಕಾಂಡ ಬೇರೆ, ಕರ್ಮಕಾಂಡ ಬಹಳ ಉಸಿ, ಮೋಸ, ಎಷ್ಟು ಮೋಸ. ಹೋಮ ಹವನಗಳನ್ನು ಮಾಡುವಾಗ ಯಜ್ಞಯಾಗಾದಿಗಳಿಗೆ ಕೋಣ ಕುದುರೆ ಇಂತಹ ಎಲ್ಲ ವಸ್ತುಗಳನ್ನು ಬಲಿ ಕೊಡ್ತಾ ಇದ್ರು ಈ ಭಾರತದೊಳಗಡೆ. ಇವರು ಹೇಳ್ತಾರೆ, ಭೂ ಸಂರಕ್ಷಣೆ, ಅದು ಗೋ ಪೂಜೆ ಮಾಡೋದು, ಅದು ಎಲ್ಲಿ ಬಾಲಕ ಬುಲ್ಬುಲ್ ಸಂಗಯ್ಯ ಬುರುಬುರು ಸಂಗಯ್ಯ. ಗೋವುಗಳಲ್ಲಿ 38 ಕೋಟಿ ದೇವತೆಗಳ ತಗೊಂಡು, ಎಂತ ಸುಳ್ಳು ಮಾತು ಕಳ್ಳರು. ನೀವು ಗೋ ಪೂಜೆ ಮಾಡ್ತೀರಲ್ಲ, ಅಲ್ಲ ಗೋ ಪೂಜೆ ಮಾಡ್ತೀರಲ್ರಿ, ಗೋವನ್ ಪೂಜೆ ಮಾಡ್ತೀರಲ್ಲ, ಮತ್ತೆ 10 ಅವತಾರದಲ್ಲಿ ವರಹ ಅವತಾರ ಹಂದಿ ಅದ, ಹಂದಿನ ಯಾಕೆ ಪೂಜೆ ಮಾಡೋಳ್ರಿ? ಹೇಳ್ರಪ್ಪ, ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ಏನು ನೋಡಬೇಕು, ನಾಯಿನೂ ದೇವರು, ಹಂದಿನೂ ದೇವರು, ಗಿಳಿ ದೇವರು, ನವಿಲು ದೇವರು, ಸಿಂಹ ದೇವರು ಬರೆದಿಟ್ಟಾರ ಗೋವು ದೇವರಂತೆ. ಮತ್ತೆ ಗೋವು ದೇವರಾದ್ರೆ ಗೋವಿನ ಅಪ್ಪ ಯಾಕೆ ದೇವರಾಗಬಾರದು, ಕೋಣ ಯಾಕೆ ದೇವರಾಗಬಾರದು, ಎಮ್ಮೆ ಯಾಕೆ ದೇವರಾಗಬಾರದು, ಗೋವು ಅಷ್ಟೇ ಅದನ? ಅಯ್ಯೋ, ಇಂಥ ಬೂಟಾಟಿಕೆ ನಾಟಕಗಳನ್ನು ಬಿಡ್ರಿ ನೀವು ಈ ಸಮಾಜದೊಳಗಡೆ. ಗೋ ದೇವರಾಗೋದಿಲ್ಲ, ಗೋವು ಸಹಜವಾಗಿ ಅದೊಂದು ಪ್ರಾಣಿ, ಹಾಲು ಕೊಡ್ತದ, ರೈತರ ಹಿತಾನಿಧಿ, ಅದನ್ನು ಹಿಡ್ಕೊಳ್ಬೇಕು, ಬೆಳೆಸಬೇಕು, ಅದರ ಸಂರಕ್ಷಣೆ ಮಾಡಬೇಕು, ಅದು ಈ ಸಮಾಜದ ಸಂಪತ್ತು, ರೈತನ ಆತ್ಮೀಯ ಸಂಬಂಧ ಇಟ್ಟುಕೊಂಡಿದೆ, ಅದನ್ನು ಕೊಲ್ಲಬಾರ್ದು ಅನ್ನತಕ್ಕಂಥದ್ದು ನಮ್ಮದು, ಅದರದು ಇದೈತೆ ಸಹಮತ ಅದ, ಕೊಲ್ಲಬಾರ್ದು ಅನ್ನೋದು ನಮ್ಮದು ಸಹಮತ ಅದ. ಆದರೆ ಗೋನ ದೇವರು ಅಂತೇಳಿ ಪೂಜೆ ಮಾಡಬೇಕು ಅದನ್ನು ಹೇಳಕ್ ಹೋಗಬೇಡ್ರಿ. ಇನ್ನು ಇತ್ತೀಚೆಗೊಂದು ಸುರಾಗೈತ್ರಿ, ಇತ್ತೀಚೆಗೆ ಗೋ ಪೂಜೆ ಎಲ್ಲ ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ಅದೇನು ಎಂತಂದ್ರೆ, ಅದು ತುಳಸಿ ಲಗ್ನ ಅಂತ. ಎಂತ ಲಗ್ನ? ತುಳಸಿ ಲಗ್ನ ಮಾಡ್ತೀರಲ್ಲ, ಅದನ್ನು ತುಳಸಿ ತಂದು ಅದಕ್ಕೆ ಲಗ್ನ ಮಾಡ್ತಾರೆ. ಮನೆಗಿರೋ ಮಗಳಿಗೆ ಮದುವೆ ಆಗ್ಲಿಲ್ಲ, ಗಿಡಕ್ಕೆ ಪೂಜೆ ಮಾಡ್ತೀರಿ? ಮನೆಯಲ್ಲಿರೋ ಮಗಳಿಗೆ ಲಗ್ನ ಮಾಡೋಕ್ಕಾಗೋದಿಲ್ಲ, ಗಿಡಕ್ಕೆ ಪೂಜೆ ಲಗ್ನ ಮಾಡೋದು ಏನು ಕಲಿಸಿದ್ರು ಈ ಸಮಾಜದಲ್ಲಿ ಇವರು? ವೇದಾಂತಿಗಳು, ವೈದಿಕರು, ಭ್ರಷ್ಟ ವೈದಿಕರು. ಹಿಂಗೆ ಬಳಸ್ತೀನಿ, ಇನ್ನು ಉಳಿದಿರೋದೆ 4 ದಿವಸ ಹೊಡೆದು ಬಿಡೋದು. ಹಿಂಗೆ ಬಡ್ದು ಬಿಡೋದು, ಇನ್ನೇನು ಮಾಡೋದದ? ನೀವು ಸಾಮಾನ್ಯ ಏನೇ ಇಲ್ಲಿ ಕುಂತವ್ರು, ನೀವು ನನಗೂ ಚಪ್ಪಾಳೆ ತರ್ತೀರಿ, ಅವ್ರಿಗೂ ಚಪ್ಪಾಳೆ ತರ್ತೀರಿ, ಡೇಂಜರ್ ನೀವು.
ನಿಮಗೆ ಬುದ್ಧಿ ಬರಬೇಕು. ಒಂದು ತಿಂಗಳು ಕಂಠ ಶೋಷಣೆ ಮಾಡ್ಕೊಂಡು ಹೇಳಿದಿನಲ್ಲ, ನನ್ನ ಸಂತೋಷಕ್ಕಾಗಿಲ್ಲ ನಿಮ್ಮ ಬದುಕಿನ ಆನಂದಕ್ಕಾಗಿ ಅನ್ನತಕ್ಕಂಥದನ್ನ ಮರಿಬೇಡ. ನೀವು ನಿಮ್ಮ ಬದುಕಿನ ಆನಂದಕ್ಕಾಗಿ, ನಿಮ್ಮ ಬದುಕನ್ನು ಆನಂದಮಯವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಪ್ರವಚನ ಮಾಡ್ತಾ ಇದ್ದೇನೆ. ಪ್ರವಚನ ಅನ್ನೋದು ಒಂದು ಪ್ರಸಾದ, ಅದು ಬಿಸ್ನೆಸ್ ಅಲ್ಲ. ಅದು ಬಿಸ್ನೆಸ್ ಅಲ್ಲ, ಅದು ನೋಡ್ಬೇಕು. ಯಾರು ಗಿಡ ಪೂಜೆ ಮಾಡ್ತಾ ಇದ್ದೀರಿ? ಮರಸುತ್ತವ ಪುರ್ರ ಮತ್ತು ವಟಸಾವಿತ್ರಿ ವ್ರತ ಅಂತ ಎಂತ ರಥ ವಟಸಾವಿತ್ರಿ ವ್ರತ. ಸತ್ಯನಾರಾಯಣ ಪೂಜೆ ಮತ್ತಿನ್ನೊಂದು ವರದಾಶಂಕರ ವ್ರತ. ಹ್ಞೂ, ಶನಿ ಮಹಾತ್ಮನ ಕತೆ. ಅವ ಎಲ್ಲಿದ್ದಾನ್ರಿ? ಕಳಾಮ ಶನಿ ಕಳ್ಳಾಮ ಶನಿ ಶನಿ ಹಿಡಿತದ. ಶನಿ ಯಾರಿಗೆ ಶನಿ ಹಿಡ್ದದ? ಯಾರಿಗೆ ಶನಿ? ಯಾರಿಗೆ ಮಾರಿ? ಯಾರಿಗೆ ಶನಿ? ಯಾರಿಗೆ ಮಾರಿ? ಶನಿ ಅಂದ್ರೆ ಯಾವುದು? ಎದರಬೇಡ್ರಿ ಇಂಥವಕ್ಕಲ್ಲ. ನೀವು ಶನಿ ಅದವ, ಶನಿ ವ್ರತ ನಡೆತದ, ಓದ್ತಾರೇನ್ರಿ ಶನಿ ಪುರಾಣ ಶ್ರಾವಣದಲ್ಲಿ ಓದ್ತಾರ? ಭರ್ಪುರ್ ಓದ್ತಾರ್ರಿ, ಭರ್ಪುರ್ ಓದ್ತಾರ. ಈ ವ್ರತಗಳಿಂದ ದೂರ ಸರಿಬೇಕು ನೀವೆಲ್ಲರೂ. ಶನಿ ವ್ರತ ಅಂತ ಶನಿ ಹುಟ್ಟಿಸಿದಂತಹ ಸೂರ್ಯ ದೇವ ಅವರಪ್ಪ ಯಾರು? ಯಾರ್ರಿ ಶನಿ ಅಪ್ಪ ಯಾರು? ಸೂರ್ಯಪುತ್ರ ಅವ ಯಾರು? ಶನಿ. ಅವ ಎಲ್ಲಿದ್ದಾನೆ ಕರ್ಕೊಂಬರ್ರಿ ನನ್ನ ಹತ್ರ ಸ್ವಲ್ಪ, ಹೆಂಗ್ ಕಾಡ್ತಾನ ನೋಡ್ತೀನಿ. ಯಾವ ಶನಿನೂ ಇಲ್ರಿ, ಎಲ್ಲೂ ಇಲ್ಲ ಶನಿ. ಕಾಡೋದು ನಿಮ್ಮ ಮನಸ್ಸು, ಶನಿ ಕಾಡ್ತದ. ಆ ನವಗ್ರಹ ಇಟ್ಟಿರ್ತಾರ, ಒಂದ್ರ ಮುಖ ಒಂದು ನೋಡಲ್ಲ, ಇದ್ರ ಮುಖ ಅದಕ್ಕೆ ನೋಡಲ್ಲ, ಅದ್ರ ಮುಖ ಇದು ನೋಡಲ್ಲ, ದರಿದ್ರದವು. ಆ ಶನಿ ಹೋಗಿ ಶನಿಗೆ ಹೋಗಿ ಎಳ್ಳಿನ ಬತ್ತಿ ಹಚ್ಚಿ ಬಂದ್ಬಿಟ್ರೆ ನಮ್ಮ ಪಾಪ ಪರಿಹಾರ ಬರ್ದಾರ. ಬರ್ದಾರಲ್ರಿ, ಮಾಡ್ತಿರಲ್ಲ. ಅದು ಕರಿ ಎಳ್ಳು ಎಣ್ಣೆ. ಶನಿಗೆ ಹೋಗಿ ದೀಪ ಹಚ್ಚಿದ್ರ ಪುಣ್ಯ ಅಲ್ವಾ? ಮಾಡ್ತಿರಲ್ಲ. ತುಳಸಿ ಗಿಡ ಪೂಜೆ ಮಾಡೋದು, ಇಲಿ ಪೂಜೆ ಮಾಡೋದು, ಸಗಣಿ ಪೂಜೆ ಮಾಡೋದು, ಕೊಡ ಪೂಜೆ ಮಾಡೋದು, ಗಿಡ ಪೂಜೆ ಮಾಡೋದು, ಮಣ್ಣು ಪೂಜೆ ಮಾಡೋದು. ಇದಕ್ಕೆ ಬಸವಣ್ಣ ಅತಿ ಅದ್ಭುತವಾದಂತಹ ಸಂದೇಶವನ್ನು ಜನಪದ ಕವಿಗಳು ಕೊಡ್ತಾರೆ. ಈ ಶನಿ ಶನಿ ಅಂತ ಎದ್ದಾನಂತ ಇದು ಈ ಕಡೆ ಇಲ್ಲ, ಆ ಕಡೆ ಭಾಗದಲ್ಲಿ ಬಹಳ. ಆದ್ರೆ ಯಾರಾದ್ರೆ ನಿಮ್ಮ ಕಡೆ ಮೈ ಮೇಲೆ ಬರ್ತದ್ರಿ, ಇವ್ ಕೇಳಕ್ ಕುಂತಿರ್ತಾರೆ ಎಲ್ಲರೂ ಹೋಗಿ. ನಿಮಗೊಂದು ತೂಕ ಕೊಡ್ರಿ, ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನೋಡಿದರೆ ಮಾರಿ. ಶರಣರು ಏನ್ ಹೇಳ್ತಾರೆ? ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನೋಡಿದರೆ ಮಾರಿ. ನನಗೆ ನನಗೆ ನಾನೇ ಹಗೆ ನೋಡಯ್ಯ, ನನಗೆ ನಾನೇ ಕಡೆ ನೋಡಯ್ಯ. ಮನುಷ್ಯನಿಗೆ ಭ್ರಾಂತಿ ಭಯ, ಅದನ್ ಕಾಣ್ತದ ಇದ್ ಕಾಣ್ತದ ಯಾವುದು ಕಾಣುವುದಿಲ್ಲ. ನೀವು ಗಮನ ಇಟ್ಕೊಳ್ರಿ ಇನ್ಮೇಲೆ. ಇವತ್ತಿಂದನೇ ನಾನು 8ನೇ ತಾರೀಕು ಹೋದ ಮೇಲೆ ಈ ದೇವರುಗಳು ಖರ್ಚು ಮಾಡೋ ದುಡ್ಡನ್ನ ಹೆಣ್ಮಕ್ಳು ಪ್ರತಿದಿನ ಪಿಕ್ನಿಕ್ ಕಟ್ಟ್ರಿ, ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ರಿ ಈ ವರ್ಷ ಎಷ್ಟು ದುಡ್ಡು ಆಯಿತು ಅಂತ. ಬಹಳ ಜನ ಈ ಗಂಡ ಮಕ್ಳು ಏನಂತಾರ, ನಮಗೇನು ಕೊಟ್ಟಾನ ದೇವರು ಅಂತಾನೆ. ತಮ್ಮ ಏನು ಕೊಡಬೇಕೋ, ದಿನಕ್ಕೆ 50 ರೂಪಾಯಿ ಚಟ ಮಾಡ್ತೀವಿ, 50 ರೂಪಾಯಿ ಚಟ ಮಾಡ್ತೀವಿ. ತಂಬಾಕು, ಪಾನ್ ಪರಾಗು, ಗುಟ್ಕಾ, ಮಾಣಿಕ್ ಚಂದ, ನಿನ್ ಹೆಣ ಚಂದ, ಏನು ಮಾಣಿಕ್ ಚಂದ. ಯುವಕರೇ ಇಲ್ಲಿ ಕುಂತವ್ರೆ, ನಿಮಗೇನ್ ದೇವ್ರು ಕಡಿಮೆ ಮಾಡಿಲ್ಲ. ದಿನಕ್ಕೆ 50 ರೂಪಾಯಿ ಚಟ ಮಾಡ್ತಿರಲ್ಲ, ದಿನಕ್ಕೆ 50 ರೂಪಾಯಿ ಚಟ, 100 ರೂಪಾಯಿ ಚಟ ಮಾಡ್ತೀರಿ ಅಂತ ಇಟ್ಕೊಳ್ರಿ.
ನೂರು ದಿನ ನೂರು ತಿಂಗಳಿಗೆ ಮುನ್ನೂರು ಮೂವತ್ತು ದಿವಸ ಎಷ್ಟಾಯಿತು? ಮೂರು ಸಾವಿರ ಇಂಟು ಹನ್ನೆರಡು ತಿಂಗಳು ಎಷ್ಟಾಯಿತು? ಎಷ್ಟಾಯ್ತು ರೀ? ಒಂದ್ ವರ್ಷಕ್ಕೆ ಎಷ್ಟಾಯ್ತು ರೀ? ಹತ್ತು ಸಾವಿರ ಇಟ್ಕೊಳ್ರಿ ಒಂದ್ ವರ್ಷ ಅಲ್ಲ, ಒಂದ್ ವರ್ಷಕ್ಕೆ ಎಷ್ಟು? ಮೂವತ್ತಾರು ಸಾವಿರ ಆಗ್ತದ ಒಂದ್ ವರ್ಷಕ್ಕೆ. ನೀ ಹದಿನೈದು ವರ್ಷಕ್ಕೆ ಚಟ ಮಾಡಕ್ ಶುರು ಮಾಡಿದ್ವಿ, ಮೂವತ್ತು ವರ್ಷಕ್ಕೆ ಹದಿನೈದು ಇಂಟು ಮೂವತ್ತಾರು ಎಷ್ಟಾಯ್ತು? ಎಷ್ಟಾಯ್ತು ರೀ? ನಾಲ್ಕೂವರೆ ಲಕ್ಷ ಆಯ್ತು ಹದಿನೈದು ವರ್ಷಕ್ಕೆ. ಹದಿನೈದು ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಆಯ್ತು ತಮ್ಮ. ಬರೀ ಚಟದ ದುಡ್ಡಿಗೆ ಇಟ್ರೆ ನೀನು ಮದುವೆ ಆದ್ಮೇಲೆ ನಿನ್ನ ಮಗಳು ಮದುವೆ ಮಾಡಿಕೊಡ್ಬೋದು. ದೇವರು ಈ ಜಗತ್ತಿನಲ್ಲಿ ಏನು ಕಡಿಮೆ ಮಾಡೋಣ ಅಂತ ವಿಚಾರ ಮಾಡಿ. ಜಗತ್ತಿನಲ್ಲಿ ದೇವರು ಬಡತನ ಇಟ್ಟನಂತ ಬುದ್ಧಿಗೆ ಬಡತನ ಬಂದದ. ನಮ್ಮೆಲ್ಲರ ಬುದ್ಧಿಗೆ ಬಡತನ, ಯಾವುದು ಕಾಡೋದಿಲ್ಲ, ಶನಿನೂ ಕಾಡೋದಿಲ್ಲ. ಆ ತುಳಸಿ ಗಿಡ ಪೂಜೆ ಮಾಡೋದು ಬಿಡ್ರಿ, ಅದಕ್ಕೆ ಲಗ್ನ ಮಾಡೋದು ಬಿಡ್ರಿ. ತುಳಸಿ ಗಂಡ ಯಾರ್ರಿ? ಶಾರುಖ್ ಖಾನ್. ಯಾವ ಹೇಳಾನು ಏನು ಕಥೆನು? ಅದಕ್ಕೆ ನಾಲ್ಕು ಬುದ್ಧದಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಅದಕ್ಕೆ ದೀಪ ಹಚ್ಚಿ ಊರ್ ಮಂದಿನೆಲ್ಲ ಕರೆದು ಬರ್ರಿ ನಮ್ಮ ಮನೆಗೆ ತುಳಸಿ ಲಗ್ನ ಅಂತ. ಇವ್ರು ಏನು ಓದ್ಯಾರ? ಎಂ ಬಿ ಬಿ ಎಸ್ ಬಿ ಓದ್ಯಾರ? ಇವರು ಬೆಂಗಳೂರಿನಾಗ ಮಾಡ್ತಾರ, ನೀವಲ್ಲ. ಜ್ಞಾನ ನೀವಲ್ಲ. ಯಾಕೆ ಮಾತನ್ನು ಹೇಳುತ್ತೀನಿ ಅಂದ್ರ, ಯಾವತ್ತೂ ನಿಮಗೆ ಯಾವುದು ಕಾಡುವುದಿಲ್ಲ, ಶನಿ ಕಾಡುವುದಿಲ್ಲ. ಶನಿಗೆ ನೀವೇನಾದ್ರೂ ಎಣ್ಣೆ ಹಚ್ಚಿ ಶನಿ ದೋಷವನ್ನು ಕಳೆದುಕೊಳ್ತಾನೆ ಅಂತ ನೀವೇನಾದ್ರೂ ಹೇಳೋದಾದ್ರೆ, ಒಂದು ಸಲ ಗುರುನಾನಕ್ ಅವರು ಹೀಗೆ ಪ್ರವಾಸ ಮಾಡ್ತಾ ಇರ್ತಾರೆ. ಪ್ರವಾಸವನ್ನು ಮಾಡುವಂತಹ ಗುರುನಾನಕರಿಗೆ ಏನಾಗ್ತದೆ, ಗುರುನಾನಕರು ಬಹಳ ಕಡೆ ಪ್ರವಾಸ ಮಾಡಿದ್ದಾರೆ. ಕರ್ನಾಟಕದ ಬೀದರ್ಗೂ ಬಂದಾರ, ಪಾಕಿಸ್ತಾನಕ್ಕೂ ಹೋಗ್ಯಾರ, ಇರಾನ್ಗೂ ಹೋಗಿದ್ದಾರೆ. ಅವರು ಬಹಳ ದೊಡ್ಡ ಪ್ರವಾಸ ಗುರುನಾನಕರದು, ಬಹಳ ಕಾಲ್ನಡಿಗೆ ಪ್ರವಾಸ ಅವರು. ಇಂತಹ ಗುರುನಾನಕರು ಹೀಗೆ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಅವರು ಏನ್ ಮಾಡ್ತಾರೆ, ಶನಿವಾರ ಒಂದು ಭಾಗದಲ್ಲಿ ಕುಳಿತುಕೊಂಡು ನೀರು ಕುಡಿತಾ ಇರ್ತಾರೆ. ನೀರು ಕುಡಿದು ದಣಿವನ್ನು ಹರಿಸುವುದಕ್ಕಾಗಿ ಒಂದು ಹೊಲದ ಹತ್ತಿರ ಕೆರೆ ಹತ್ತಿರ ಕುಳಿತಿರ್ತಾರೆ. ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಜಳಕ ಮುಗಿಸಿ ಎಳ್ಳು ಬತ್ತಿ ತಗೊಂಡು ಹೊಂಟಿರ್ತಾನೆ. ಗುರುಗಳು ಕೂತಿರೋದನ್ನ ನೋಡಿ ಆ ಮನುಷ್ಯ ಬಂದು ನಮಸ್ಕಾರ ಮಾಡ್ತಾನ. ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಕೂಡ ಗುರುಗಳು ಕೇಳ್ತಾರೆ, ಯಾರು ನೀನು? ನಾನು ಈ ತರ ಈ ಊರಿನ ಒಬ್ಬ ಹಳ್ಳಿಯ ಮನುಷ್ಯ, ಎಲ್ಲಿಗೆ ಹೊರಟಿದ್ಯ? ನನಗೆ ಯಾರೋ ಶನಿ ಕಾಡಕತ್ತಾನಂತ ಹೇಳಕತ್ತಾರ, ಶನಿ ನನ್ನನ್ನು ಹಿಡಿದು ಕಾಡಕತ್ತದ, ಅದಕ್ಕಾಗಿ ಹದಿನೈದು ವಾರ ಎಣ್ಣೆ ಮತ್ತು ಎಳ್ಳನ್ನು ತಗೊಂಡೋಗಿ ಶನಿ ಗುಡಿಯಕ್ಕೆ ಹಚ್ಚಿ ಬಂದ್ರ ಅದಕ್ಕಾಗಿ ನನ್ನೆಲ್ಲ ಪಾಪ ಪರಿಹಾರ ಆಗ್ತದ. ಇದನ್ನ ಹಚ್ಚಿದ ಕೂಡಲೇ ಅದು ಶನಿಗೆ ಹೋಗಿ ಮುಟ್ಟುತ್ತೆ, ಶನಿ ಅಲ್ಲಿಂದ ನನಗೆ ಆಶೀರ್ವಾದ ಮಾಡುತ್ತಾನೆ, ನಾನು ಚೆನ್ನಾಗಿರ್ತೀನಿ ಹೇಳ್ತಾನೆ. ಅವ ಹೇಳಿದ ಮೇಲೆ ಆ ಮನುಷ್ಯ ಹೊರಟೋಗ್ತಾನೆ. ಹೋದ ನಂತರ ಗುರುಗಳು ಅದೇ ಜಾಗದಲ್ಲಿ ಕುಳಿತಿರ್ತಾರೆ, ಕೆರೆಯ ಪಕ್ಕದಲ್ಲಿ. ಆ ಮನುಷ್ಯ ಎಳ್ಳು ಅನ್ನ ಹಚ್ಚಿ ದೇವಸ್ಥಾನದಿಂದ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ಗುರುಗಳು ಹೋಗುವಂತಹ ಸಂದರ್ಭದಲ್ಲಿ ಇದ್ದಂತಹ ಗುರುಗಳ ಬುದ್ಧಿ ನೆಟ್ಟಿರುವುದಿಲ್ಲ. ಗುರುನಾನಕರು ಏನು ಮಾಡ್ತಾರೆ, ಅಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಗುರುನಾನಕರು ಒಂದು ಬಗಸೆ ಅವರು ಕುಡಿಯುವ ನೀರನ್ನು ತೆಗೆದು ಕೆಳಗಡೆಯಿಂದ ಹೀಗೆ ಕೆರೆಯಿಂದ ನೀರು ತೆಗಿತಾರ, ರೋಡ್ಗೆ ಬಿಸಾಕ್ತಾರೆ. ಕೆಳಗಡೆಯಿಂದ ನೀರು ತೆಗಿತಾರೆ, ರೋಡಿಗೆ ಎಸೆಯುತ್ತಾರೆ. ರೋಡಿಗೆ ಎಸೆಯುತ್ತಿರುವಂತಹ ಸಂದರ್ಭದಲ್ಲಿ ಹೋದಂತಹ ಮನುಷ್ಯ ಇರ್ತಾನಲ್ಲ, ಅವನು ಬಂತಾನೆ, ಏ ಸ್ವಾಮೀಜಿ ಆಪ್ ಕ್ಯಾ ಕರ್ತಾ ಹೇ, ಏನ್ ಮಾಡಕತ್ತಿದ್ದಿ? ಅವ ಏನಂತಾನ, ಏನ್ ಮಾಡ್ತಾ ಇದ್ದೀಯ ನೀನು? ಏ ಹೋಗುವಾಗ ಸ್ವಾಮಿ ನೆಟ್ಟಿಗಿದ್ದ, ಬರುವಾಗ ತಲೆ ಕೆಟ್ಟದಂಡವ. ಯಾರು ಮನುಷ್ಯ? ಎಳಬತ್ತಿ ಹಚ್ಚಕೊಂಡವ, ಎಳಬತ್ತಿ ಹಚ್ಚಕೊಂಡಿದ್ನಲ್ಲ ಅಂದ, ಇವನಿಗೆ ತಲೆ ಕೆಟ್ಟದ. ಅವ್ರು ಏನ್ ಮಾಡಿದ್ರು, ನೀರು ಹೀಗೆ ಕುಡಿಯುವಂತ ಸಂದರ್ಭದಲ್ಲಿ ಇನ್ನೊಂದು ಸಲ ನೀರನ್ನು ಬೋಗಸ ತೆಗೆದು ಅವನ ಮಕ್ಕಕ್ಕೆ ಹೋಗಿದ್ರು. ಓ ಮಹಾರಾಜ್ ಪೂರ ಪಾಗಲ್ ಹೋಗಿ ಪೂರ ಭರ್ಪುರ್ ಪಾಗಲ್ ಹೋಗಿ. ಏ ಯಾಕ ಏನ್ ಮಾಡಕತ್ತೀವಪ್ಪ? ಏನಿಲ್ಲ ಏನಿಲ್ಲ, ಎಲ್ಲಿಗೆ ಹೋಗಿದ್ದೆ? ಏ ಇಲ್ಲೇ ಗುಡಿಗೆ ಹೋಗಿದ್ದೆ. ಏನ್ ಮಾಡಿ ಬಂದೆ? ಎಳ್ಳು ಬತ್ತಿ ಹಚ್ಚಿ ಬಂದಿದ್ದೀನಿ.
ಹತ್ತಿದೆಲ್ಲಿ ಹೋಗದ ಡೈರೆಕ್ಟ್ ಶನಿ ಗ್ರಹಕ್ಕೆ ಹೋಗದ ನೀ ಏನು ಮಾಡಕತ್ತಿದಿ ಏನಿಲ್ಲ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ನನ್ನ ಹೊಲ ಅದ ಇಲ್ಲಿಗೆ ನೀರು ಹಾಕ್ತೀನಿ ಅದು ಅಲ್ಲಿಗೆ ಹೋಗ್ತದ ಅಂತ ಇಲ್ಲಿಗೆ ನೀರು ಹಾಕ್ತೀನಿ ಅಲ್ಲಿಗೆ ಹೋಗ್ತದ ಅವಾಗ ನಮ್ಮ ಎಳ್ಳು ಬತ್ತಿ ಹೆಚ್ಚವನು ಹೇಳದ ಅಲ್ರಿ ಗುರುಗಳ ಬುದ್ಧಿ ಇದ್ದೇ ಇಲ್ಲ ನಿನಗ ಇಲ್ಲೇ 2 ಕಿಲೋಮೀಟರ್ ಹೊಲ ಅಷ್ಟು ದೂರದಲ್ಲದ ಇಲ್ಲಿಗೆ ನೀರು ಹಾಕಿದ್ರೆ ಅಲ್ಲಿಗೆ ಹೋಗ್ತದೆ ಅಂತ ಹೇಳ್ತೀಯಲ್ಲ ನಿನಗೆ ತಲೆ ಕೆಟ್ಟ ಅಲ್ಲೋ ಕಣ್ಣೆದುರಿಗಿರ್ತಕ್ಕಂಥ ಹೊಲಕ್ಕೆ ಇಲ್ಲಿಂದ ನೀರು ಹಾಕಿದ ಅಲ್ಲಿಗೆ ಹೋಗಲ್ಲ ಅಂದ ಮೇಲೆ ಸಾವಿರಾರು ಕಿಲೋಮೀಟರ್ ಇರೋ ಶನಿ ಗ್ರಹಕ್ಕೆ ನೀನು ಹಚ್ಚಿರೋ ಎಣ್ಣೆ ದೀಪ ಹೋಗ್ತದೆ ಅಂತ ಯಾವ್ದು ಯಾರೇ ಅಂತ ಹೇಳ್ತೀನಿ ಅದರಲ್ಲೂ ಹಚ್ಚೋದ್ರಲ್ಲಿ ವೆರೈಟಿ ವೆರೈಟಿ ಹಚ್ಚೋದು ನಾನೊಂದ್ಸಲ ಕೋಲಾರಕ್ಕೆ ಹೋಗಿದ್ದೆ ಒಬ್ಬ ಹೆಣ್ಮಗಳು ಪೂಜೆಗೆ ತುಪ್ಪ ಹಚ್ಚಿ ತುಪ್ಪ ದೀಪ ಹಚ್ಚಿಬಿಟ್ಟ ತುಪ್ಪ ಹಾಕಿ ತುಪ್ಪ ದೀಪ ಹಚ್ಚಾಳ ತುಪ್ಪ ದೀಪ ಹಚ್ಚಿದ ಕೂಡ ನಾ ಪೂಜೆ ಕುಂತೀನಿ ನಾನು ಲಿಂಗ ಪೂಜೆ ಮಾಡಕತ್ತೀನಿ ತುಪ್ಪದ ವಾಸನೆ ಅಂದ್ಮೇಲೆ ಒಳಗೆ ನೆನಪಾಗೋದೆ ಬಿಟ್ಟಿದ್ದೇನು ಮೂಗು ಸ್ವಾಮಿ ಆದ್ರೇನು ಗುಹಾಮಿ ಆದ್ರೆ ಮೂಗು ಮೂಗೆ ಅದು ಯಾವಾಗ ಅಲ್ಲಿ ತುಪ್ಪ ದೀಪ ಹಚ್ಚಿದ್ರು ನಾನು ಕೇಳಿದೆ ಯವ್ವ ತುಪ್ಪ ದೀಪ ಹಚ್ಚಿಯಲ್ಲ ಮತ್ತೆ ಹೆಂಗ ಇಲ್ರಿ ಒಬ್ಬರು ಸ್ವಾಮಿಗಳು ಬಂದಿದ್ರು ತುಪ್ಪದ ದೀಪ ಹಚ್ಚಿದ್ರ ಸ್ಪೀಡ್ ಟ್ರೈನ್ ಅಂತ ಕಡ್ಲೆಕಾಯಿ ಎಣ್ಣೆ ಹಚ್ಚಿದ್ರ ಶಟ್ಲ್ ಟ್ರೈನ್ ಅಂತ ಅದಕ್ಕೆ ದೇವ್ರು ಹೋಲಿಬೇಕಾದ್ರೆ ತುಪ್ಪದ ದೀಪ ಹಚ್ಚಿದ್ರು ಅಜ್ಞಾನ ಮನುಷ್ಯನಿಗೆ ಅಜ್ಞಾನ ತುಂಬದ ಇವತ್ತು ಓದಿದನು ಬಸವಯ್ಯ ವೇದದೊಳಗಣ ಉಸಿಯ ಭೇದ ಭೇದವನೇ ಬಿಚ್ಚಿಟ್ಟ ಭೇದ ಭೇದವನೇ ಬಿಚ್ಚಿಟ್ಟ ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ 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 ವೇದವೆಂಬುದು ಓದಿನ ಮಾತು ಅನ್ನೋದು ವಚನದಲ್ಲಿ ನೋಡೋದಲ್ಲ ಜನಪದ ಕವಿಗಳು ಹೇಳ್ತಾರೆ ಓದು ಓದಿದನು ಬಸವಣ್ಣ ವೇದದೊಳಗಣ ಮುಸಿಯ ಕರ್ಮಕಾಂಡವನ್ನು ಓದುದ ಕರ್ಮಕಾಂಡ ಎಷ್ಟು ಕರ್ಮದಲ್ಲಿ ತುಂಬಿದಿರಿ ಇಲ್ಲಿ ಬಹಳ ಜನ ಓದಿದ್ದೀರಿ ಒತ್ತಿ ಒತ್ತಿ ಹೇಳ್ತೀನಿ ನಿಮಗೆ ದಯಮಾಡಿ ಹೇಳ್ತೇನೆ ಬಹಳ ಭಯ ಪಡಕ್ಕೆ ಹೋಗ್ಬೇಡಿ ಜೀವನ ಚೆನ್ನಾಗಿ ಅನುಭವಿಸಿ ಬೆಳಿಗ್ಗೆ ಎದ್ದೇಳ್ರಿ ಜಳಕ ಮಾಡ್ರಿ ಲಿಂಗ ಪೂಜೆ ಮಾಡಿಕೊಡ್ರಿ ವಚನ ಓದ್ರಿ ಚಲೋ ಪ್ರಸಾದ ಮಾಡ್ರಿ ಆಯ್ತಾ ಡ್ಯೂಟಿಗೆ ಹೋಗ್ರಿ ರಾತ್ರಿ ಬರುವಾಗ ಸಾಯಂಕಾಲ ಒಂದಿಷ್ಟು ಏನಾದರೂ ಹಣ್ಣು ಹಂಪಲು ತೆಗೆದುಕೊಂಡು ಬನ್ನಿರಿ ಮಕ್ಕಳಿಗೆಲ್ಲ ಚೆನ್ನಾಗಿ ಊಟ ಮಾಡಿಸ್ರಿ ತಿನ್ನಿಸ್ರಿ ಗಂಡ ಹೆಂಡತಿರು ಕೂತ್ಕೊಂಡು ಮಾತನಾಡ್ರಿ ಆನಂದವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮುಗಿದ ಮೇಲೆ ಟಿ ವಿ ಮುಂದೆ ಕೂತ್ಕೊಂಡು ಒಂದು ಚಲೋ ಪಿಕ್ಚರ್ ನೋಡ್ರಿ ನೋಡಿ ಆನಂದವಾಗಿ ಬಲಗ್ರಿ ಬೆಳಗ್ಗೆ ಜೀವ ಇದ್ರೆ ಎಂತ ಹೇಳ್ರಿ ಸತ್ರ ಹೋಗ್ರಿ ಆ ಕಡೆ ಎದಕ್ಕೆ ಬಡದಾಗುತ್ತೆ ಅರ್ಥನೇ ಆಗೋದು ನನಗ ಜೀವನವನ್ನು ಬಹಳ ಸರಳೀಕರಣ ಮಾಡಿಕೊಳ್ಳಿ ನೀವೆಲ್ಲರೂ ಭಯದಿಂದ ಬದುಕಬೇಡ್ರಿ ನೀವ್ಯಾರು ಯಾರು ಬದುಕಬೇಡ್ರಿ ಭಯದಿಂದ ಭಯದ ಅವಶ್ಯಕತೆಯೇ ಇಲ್ಲ ಬಸವಣ್ಣ ಈ ರೀತಿ ಓದಿದ ಅಂತ ಹೇಳ್ತಾರೆ ಬಂದು ಏನು ಮಾಡ್ದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಒಲೆಯ ಮಾದಿಗರೆಂಬ ಬಲೆಯಾನೆ ಕಿತ್ತೊಗೆದ ಬಲ್ಲಾರೆ ಬಸವ ಬಸವರಸ ಬಲ್ಲಾರೆ ಬಸವ ಬಸವರಸ ನಿನ್ನೆಸರು ನೆಲೆಯಾಯಿತ್ತು ನಿತ್ಯ ಜನಪದಕ್ಕೆ 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 ಹೊಲೆಯ ಮಾದಿಗರೆಂಬ ಬಲೆಯಾನೆ ಕಿತ್ತೊಗೆದ ವಲಯ ಅಂತಂದ್ರೆ ದಲಿತರಲ್ಲ ವಲಯ ಅಂದ್ರೆ ನಿನ್ನ ಕೆಟ್ಟ ಮನಸ್ಸು ವಲಯ ಅಂತ ಹೇಳಿದ್ರೆ ಅದು ಜಾತಿ ಅಲ್ಲ ಅದು ವಲಯ ಅಂತಂದ್ರೆ ನಿನ್ನ ಒಳಗಡೆ ಇರತಕ್ಕಂತ ಕೆಟ್ಟ ಗುಣ ಅಸ್ಪೃಶ್ಯರು ಅಂತ ಹೇಳಿ ಕರಿಬಹುದು ವಲಯರು ಅಂತ ಕಲಿಯಕ್ಕೆ ಬರೋದಿಲ್ಲ ಅವ್ರು ನಾನು ಅಸ್ಪೃಶ್ಯರ ಕಂಡಿದ್ದೇವೆ ಈ ಸಮಾಜದಲ್ಲಿ ನಾವೆಲ್ಲರೂ 12ನೇ ಶತಮಾನದಲ್ಲಿ ನಾವೆಲ್ಲರೂ ಲಿಂಗಾಯತರು ಅಸ್ಪೃಶ್ಯರೇ ನಾವು
ನೀವೇಗ ಇನ್ನೇನು ಲಿಂಗ ಕಟ್ಕೊಂಡು ದೊಡ್ಡವರಾಗಿರೇನೆ? ನಿಮ್ಮ ಲಿಂಗಾಯತರು ಸ್ವಾಮಿಗಳನ್ನ ಜೊತೆಯಲ್ಲಿ ನಾನಂತೆ ಅದಕ್ಕೆ ಹೇಳ್ತೀನಿ, ಪೇಜಾರು ಶ್ರೀಗಳಿಗೆ ಒಂದು ಸವಾಲದ ನಂದು, ನೀವು ದಲಿತರ ಜೊತೆಯಲ್ಲಿ ಊಟ ಮಾಡಬೇಡ್ರಿ, ನಮ್ಮಂಥವ್ರ ಜೊತೆಯಲ್ಲಿ ಊಟ ಮಾಡಬೇಡ್ರಿ. ನಮ್ಮ ಲಿಂಗಾಯತ ಧರ್ಮದ ಜಗದ್ಗುರುಗಳಿದ್ದಾರಲ್ಲ, ಅವ್ರ ಜೊತೆಯಲ್ಲಾದರೂ ನೀವು ಅವ್ರ ಕುಂಡ್ರಿಸ್ಕೊಂಡು ಊಟ ಮಾಡ್ರಿ, ಗೊತ್ತಾಗ್ತದೆ ನಿಮ್ದು ಏನದ ಅಂತ. ಹಕ್ಕಿ ನಾವೆಲ್ಲರೂ ಶೂದ್ರರು, ನಾವೆಲ್ಲರೂ ಪತಿತರು, ಭಮನಿತರು, ನಾವೆಲ್ಲರೂ ಕೆಳಗೆ ಬಿದ್ದವರು. ಬಸವಣ್ಣ ಬಂದು ಹೆತ್ತಿದ ನಮ್ಮನ್ನ, ಹೀಗೆ ಕಿತ್ತೋಗದಂತೆ ಹೊಲೆಯ ಮಾಲೀಗರೆಂಬ ಬಲೆಯಾನೆ ಕಿತ್ತೋಗ್ಯದ. ಹೊಲೆ ಯಾವುದು? ದಯಮಾಡಿ ನಿಮಗೆಲ್ಲರಿಗೂ ಒಂದು ವಿನಿಸ್ಕೊಳ್ತೇನೆ, ತಾಯಿಂದಿರ ದಯಮಾಡಿ ಯಾರಾದರೂ, ಮೊನ್ನೆ ಹುಬ್ಬಳ್ಳಿ ಒಳಗಡೆ ಒಬ್ಬ ದಲಿತ ಹೆಣ್ಣು ಮಗಳು ಬಂದು ನನ್ನ ಜೊತೆಯಲ್ಲಿ, ಪಾಪ ಎಮ್ಮೆ ಎಮ್ಮೆಡ್ ಆಗಿದೆ, ಹೊರಗಡೆಯಿಂದ ಬಂದಿದ್ದಾಳೆ ಆಕೆ ಟೀಚರ್ ಆಗಿ ಕೆಲಸ ಮಾಡಲಿಕ್ಕೆ. ಮನೆ ಬಂದು ಕೇಳಿದುಕೊಂಡೆ ನೀವು ಯಾರು ಬೈಕಿ ಅಂತ ಹೇಳಿದ್ರೆ ಮನೆ ಬಾಡಿಗೆ ಕೊಡೋದಿಲ್ಲ. ಏನು ನಿಮ್ಮ ಮನಸ್ಸುಗಳು, ಏನು ನಮ್ಮ ಬದಲಾವಣೆ ಈ ಸಮಾಜದಲ್ಲಿ ಹೇಳಿ. ನಾನೇನು ಇಸ್ಲಾಂ ಧರ್ಮದ ವಿರೋಧಿಯಲ್ಲ, ಒಂದು ಪ್ರಶ್ನೆ ಕೇಳುತ್ತೇನೆ ನಿಮ್ಮನ್ನೆಲ್ಲರನ್ನು, ಹಿಂದೂ ಸಮಾಜವನ್ನು ಕಟ್ಟುವವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನಿಯಾಸ್ ಬಿರಾನಿ ಸೆಂಟರ್ ಅಂತ ಹೇಳಿದ್ರೆ ನೀವು ಊಟ ಮಾಡ್ತೀರಿ ಎಲ್ಲರೂ ಹೋಗಿ, ಅದೇ ಮಾದಾರ ಚೆನ್ನೈಯ ಟಿಫನ್ ರೂಮ್ ಅಂತ ಒಬ್ಬ ದಲಿತರ ಒಂದು ಟೀ ಅಂಗಡಿ ತೆಗೆದ್ರೆ ಟೀ ಕುಡಿಯೋ ಮನಸ್ಸು ಬರಲಿಲ್ಲ ಅಂದ್ರೆ ಏನು ಸಮಾಜ ಕಟ್ತೀರಿ ನೀವು? ಏನು ಸಮಾಜ ಕಟ್ತೀರಿ? ಸಮಾಜದವರು ಏನು ಕಟ್ಟಬಲ್ಲರಿ ನೀವು ಸಮಾಜವನ್ನ? ನಮ್ಮ ಜೊತೆಯಲ್ಲಿ ಹುಟ್ಟಿದಂಥವರು, ನಮ್ಮ ಹೊಲ ಕಾದವರು, ನಮ್ಮ ಹೊಲವನ್ನ ಕಾದವರು, ನಮ್ಮ ಹೊಲವನ್ನ ಬಿತ್ತಿದವರು, ನಮ್ಮ ದನಗಳನ್ನು ತೊಳೆದವರು, ನಮಗೆ ಮೇನೆ ಮಾಡಿಕೊಟ್ಟವರು, ಹಗ್ಗ ಮಾಡಿಕೊಟ್ಟವರು, ನೀವು ಊಟ ಮಾಡಿದ ನಂತರ ಅವರಿಗೆ ಊಟ ಕೊಟ್ಟರೆ, ಅವರು ಹೊರಗಡೆ ಹೀಗೆ ಬಿಸಾಕಿದ್ರೆ, ಅದನ್ನು ತಗೊಂಡು ಊಟ ಮಾಡಿದಂತ ಸಮಾಜ ಈ ಜಗತ್ತಿನಲ್ಲಿ ಇದೆಯಲ್ಲ, ಎಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಸ್ವಾಮಿ ದೇಶದೊಳಗಡೆ? ಆತ್ಮಾಲೋಕನ ಮಾಡಿಕೊಡ್ರಿ ನೀವೆಲ್ಲರೂ ಇಲ್ಲಿ ಕೂತವರು, ಎಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಈ ದೇಶದೊಳಗಡೆ? ಯಾವುದು ಅಸ್ಪೃಶ್ಯತೆ ಸ್ವಾಮಿ? ಎಷ್ಟು ಹಿಂಸಾ ಪ್ರವೃತ್ತಿ ಇದೆ ದಯಮಾಡಿ ಇಲ್ಲಿ ಕುಳಿತವರಿಗೆ. ಅದರಲ್ಲೂ ಬೀದರ್ ಜನರಲ್ಲ, ಎಲ್ಲರಲ್ಲಿ ಕೇಳುತ್ತೇನೆ, ಇನ್ನು ಮೇಲೆ ನೀವು ಜಾತಿ ಕೇಳಕ್ಕೋಗ್ಬೇಡಿ, ಅವರ ಮನುಷ್ಯರ ಪ್ರೀತಿಯನ್ನು ನೋಡಿ ಬದುಕಲಿಕ್ಕೆ ಪ್ರಯತ್ನ ಪಡ್ರಿ, ಮನುಷ್ಯರ ಪ್ರೀತಿಗೆ ಬದುಕಿ. ಸ್ವಾಮಿ ಮೊನ್ನೆ ಒಂದು ವಿಡಿಯೋ ಬಂದಿತ್ತು ನನ್ನ ಹತ್ರ, ದಲಿತರ ಹುಡುಗ ಮೇಲ್ವರ್ಗದ ಹುಡುಗಿಯನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಆಂಧ್ರದೊಳಗಡೆ ಆ ಮನುಷ್ಯ ಹುಡುಗನನ್ನ ರೋಡಿನಲ್ಲಿ ಒಡೆದು 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 ಕೊನೆಗೆ ಅದನ್ನು ಸಾಯಿಸಿದ ನೋಡಿದ್ರೆ, ಆ ವಿಡಿಯೋ ನೋಡಿದ್ರೆ ಹೃದಯ ಹೀಗೆ ಹಿಂಡುತ್ತಿತ್ತು ನಂದು. ಎಷ್ಟು ಜನ ನೋಡಿದ್ರೆ ಹೇಳ್ರಿ ನೋಡೋಣ, ಕೈ ಎತ್ತು ಇಲ್ಲೇ ಥರ ಕೈ ಎತ್ತು. ನೀವ್ಯಾರು ನೋಡಿ, ನಿನ್ನೆ ಮೊನ್ನೆ ರಿಲೀಸ್ ಆಗಿದೆ ಮರ್ಯಾದೆ ಹತ್ತೆ, ಮರ್ಯಾದೆ ಹತ್ತೆ. ಎಲ್ಲಿ ನಾವು ಬಸವಣ್ಣನವರಿಗೆ ನ್ಯಾಯ ಕೊಟ್ಟಿದ್ದೀವಿ ಸ್ವಾಮಿ? ಎಲ್ಲಿ ದಯಾನಂದ ಸರಸ್ವತಿಯವರು ಬರೆದಿರ್ತಕ್ಕಂಥ ಸತ್ಯಾರ್ಥ ಪ್ರಕಾಶಕ್ಕೆ ನ್ಯಾಯ ಕೊಟ್ಟಿದ್ದೇವೆ? ಎಲ್ಲಿ ಈ ದೇಶದೊಳಗಡೆ ಇನ್ನೂ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ? ಬಸವಣ್ಣ ಹಿಂಗೆ ಕಿತ್ತು ಹೋಗದ್ನಂತ ದಯಮಾಡಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾನೆ. ಯಾರೇ ಮನೆಗೆ ಬರಲಿ ಅವ್ರನ್ನ ಜಾತಿ ಕೇಳಬೇಡ್ರಿ, ದಯಮಾಡಿ ಜಾತಿ ಕೇಳಬೇಡ್ರಿ. ಒಳಗಡೆ ಕರೆದು ಅವ್ರನ್ನ ಕೂರಿಸಿ ಒಂದಿಷ್ಟು ನೀರು ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ಊಟ ಕೊಡದೇ ಇದ್ದರೂ ಪರವಾಗಿಲ್ಲ, ಅವರಿಗೆ ನೀವು ಹೆಣ್ಣು ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ಆಸ್ತಿ ಕೊಡದೇ ಇದ್ರೂ ಪರವಾಗಿಲ್ಲ, ಅವರನ್ನ ಕೀಳು ಜಾತಿ ಅಂತೇಳಿ ಮನಸ್ಸು ನೋಯಿಸುವಂತ ಭಾವ ನಿಮ್ಮಲ್ಲಿ ಯಾರಲ್ಲಿ ಬರಬಾರದು ಅನ್ನತಕ್ಕಂಥದ ನನ್ನ ಮೊದಲು ಇದು ಬರಬೇಕು ಬಸವ ಅಂದ್ರೆ. ಏನಿ ಬಂದಿರಿ ಹದುಡ ವಿಂತಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳಿರೆಂದರೆ ನೆಲಕುಳಿ ಹೋಗುವುದೇ, ಒಡವೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಬದೆ ಮಾಡಬರಿ ನಮ್ಮ ಕೂಡಲ ಸಂತ. ಏನು ಕಿತ್ತೋಗದ
ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ, ಪ್ರವಚನವನ್ನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ದಿವಸ ನಾನು ಹೋಗ್ತೇನೆ 8ನೇ ತಾರೀಕಿಗೆ. ಆದರೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಭಾವನೆಯೊಳಗಡೆ ಅವರು ದಲಿತರು ಅನ್ನತಕ್ಕಂಥದ್ದು ಬೇಕು. ದಲಿತ ಸಮುದಾಯದವರಲ್ಲಿಯೂ ಸಹ ನಾವು ಬದಲಾಗಬೇಕನ್ನತಕ್ಕಂಥ ಭಾವನೆ ಅವರಲ್ಲಿಯೂ ಬರಬೇಕು ಅನ್ನತಕ್ಕಂಥದನ್ನು ಅವರು ಕಾಣಬೇಕನ್ನತಕ್ಕಂಥ, ಇಬ್ಬರಲ್ಲಿಯೂ ಬದಲಾಗಬೇಕು, ಅವರಲ್ಲಿಯೂ ಬರಬೇಕು, ನಮ್ಮಲ್ಲಿ ಬರಬೇಕು. ಆವಾಗ ಮಾತ್ರ ಈ ರಾಷ್ಟ್ರ ಉಳಿಯುತ್ತದೆ, ಈ ಧರ್ಮ ಉಳಿಯುತ್ತದೆ, ದೇಶ ಉಳಿಯುತ್ತದೆ. ಭಾರತ ಬಹಳ ಅತಿ ಅದ್ಭುತವಾದ ದೇಶ ಇದು. ಈ ಭಾರತವನ್ನು ಯಾರು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ, ಯಾರ ಕೈಯಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಭಾರತ ಬಹುಸಂಸ್ಕೃತಿಯ ದೇಶ, ಬಹುಭಾಷೆಯ ದೇಶ, ಬಹು ಜನಾಂಗದ ದೇಶ ಇದು ಭಾರತ. ಹೇ ತಾಯಿ ಭಾರತಿ, ನಾವು ಹಿಂದೂ ರಾಷ್ಟ್ರವನ್ನು ಕಟ್ಟೋದು ಬೇಡ. ಅದು ಹಿಂದೂ ಅನ್ನತಕ್ಕಂಥ ಶಬ್ದ ಪ್ರಾದೇಶಿಕವಾದುದು, ಕಟ್ಟಿಕೊಳ್ಳಿ ಕಟ್ಟಣ. ಆದರೆ ಜಾತಿಯ ವ್ಯವಸ್ಥೆಯ ಮೇಲೆ ಈ ರಾಷ್ಟ್ರ ಕಟ್ಟೋದು ಬೇಡ, ಧರ್ಮಾಧಾರಿತವಾಗಿ ಕಟ್ಟೋದು ಬೇಡ. ಈ ದೇಶವನ್ನು ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಅಭಿವೃದ್ಧಿ ಮತ್ತು ಭಾವೈಕ್ಯತೆ, ಅಭಿವೃದ್ಧಿ ಮತ್ತು ಭಾವೈಕ್ಯತೆ ಬಂದರೆ ರಾಷ್ಟ್ರ. ಒಂದು ಪಕ್ಷ ಮೂರನೇ ಮಹಾಯುದ್ಧ ಏನಾದರೂ ಪ್ರಾರಂಭವಾದ್ರೆ ಬಂದ್ರೆ ಪಾಕಿಸ್ತಾನ ಹಾಳಾದ್ರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಇರಾನ್ ಹಾಳಾದ್ರೆ ಇರಾನನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ರಷ್ಯಾ ಹಾಳಾದ್ರೆ ರಷ್ಯಾವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶವಿದೆ. ಆದರೆ ಭಾರತ ಹಾಳಾದ್ರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದನ್ನು ನಾವೆಲ್ಲರೂ ಕಾಣಬೇಕಾಗಿರುತ್ತೆ. ಭಾರತ, ಇದಕ್ಕೆ ಭಾರತ, ಯಾರ ಭಾರತ ಇದು? ಇದು ಯಾರ ಭಾರತ? ವೇದ ಆಗಮಗಳ ಭಾರತ ಅಲ್ಲ, ಭರತ ಬಾಹುಬಲಿಯ ಭರತನ ಭಾರತ. ಸರಿಯಾಗಿ ಇತಿಹಾಸ ನೋಡಬೇಕು. ಭರತ ಬಾಹುಬಲಿಯ ಭರತನ ಭಾರತ ಇದು. ನಮಗೆ ರಾಮರಾಜ್ಯ ಬೇಡ, ನಮಗೆ ಕಲ್ಯಾಣ ರಾಜ್ಯ ಬೇಡ. ತಟ್ರಿ ಚಪ್ಪಾಳೆನ. ನಮಗೆ ರಾಮರಾಜ್ಯ ಬೇಡ, ರಾಮ ಮಹಾತ್ಮನಾಗಿ ಉಳಿಲಿ, ಅಭಿವೃದ್ಧಿಯ ರಾಜ್ಯ ಬೇಕು ನಮಗೆ, ಅಭಿವೃದ್ಧಿಯ ರಾಜ್ಯ ಬೇಕು. ಈ ರಾಜಕಾರಣಿಗಳು ಯಾರು ನೆಟ್ಟಿಗಿಲ್ರಿ, ಇವು ಈ ಪಕ್ಷದಲ್ಲಿದ್ದೀವಿ, ಆ ಕಡೆಗೆ ಹರ್ತವ, ಆ ಕಡೆ ಇದ್ದಿದ್ದು ಈ ಕಡೆಗೆ ಹರ್ತವ. ಅಧಿಕಾರಕ್ಕೋಸ್ಕರ ದೇಶವನ್ನು ಮಾರಾಟ ಮಾಡಿಕೊಳ್ತಾರೆ ಇವರು. ಏನು ಈ ಜಗತ್ತಿನಲ್ಲಿ ಇವರಿಂದ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ? ಈ ಜಗತ್ತಿನಲ್ಲಿ ಏನು ಕಾಣಲಿಕ್ಕೆ ಸಾಧ್ಯತೆ ಇದೆ? ಮಾತಾಡ್ತಾರೆ ಮಾತಾಡ್ತಾರೆ, ನೋಡ್ಬೇಕು. ನೀವು ಕೇಳ್ಬೋದು, ಏನ್ರಿ ರಾಜಕಾರಣಿಗಳ ಜೊತೆ ನೀವು ಸಂಪರ್ಕ ಇಟ್ಟುಕೊಂಡಿಲ್ಲ? ನಾನು ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದೇನೆ, ವ್ಯವಹಾರ ಇಟ್ಟುಕೊಂಡಿಲ್ಲ. ವ್ಯವಹಾರ ಬೇರೆ, ಸಂಪರ್ಕ ಬೇರೆ. ವ್ಯವಹಾರ ಇಟ್ಟುಕೊಳ್ಬಾರ್ದು ರಾಜಕಾರಣಿಗಳ ಜೊತೆಯಲ್ಲಿ. ಅದಕ್ಕಾಗಿ ಇಷ್ಟಾದ್ರೂ ಮಾತಾಡಕ್ ಬಾಯ ಇತ್ತು, ಇಲ್ಲಾಂದ್ರೆ ಇದು ಸತ್ತು ಹೋಗಿ ಬಿಡೋದು. ಇಷ್ಟೊತ್ತಿಗೆ ಸತ್ತು ಮೂರಾ ಬಟ್ಟೆ ಆಗೋಗೋದು ಈ ನಾಲಿಗೆ, ಎದ್ದೋ ಸತ್ತೋಗ್ಬಿಡ್ತಿತ್ತು ಈ ನಾಲಿಗೆ. ಮಾತಾಡಕ್ ಧೈರ್ಯ ಇರ್ತಿರ್ಲಿಲ್ಲ. ಯಾವನೊಬ್ಬ ಎದ್ದು, ಏ ಸ್ವಾಮಿ ನಾ ಕೊಟ್ಟು ಕಳ್ಸಿದೇನು ರೊಕ್ಕ ಅಂದ್ರೆ ಹೆಡ್ಡರ್ ಆಗ್ಬಿಡ್ತೀನಿ ಮತ್ತೆ ಹೇಳ್ತಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಇವತ್ತು ನಿಮಗೆ ವಿನಂತಿಸ್ಕೊಳ್ತೇನೆ, ಇವತ್ತಿನ ಪ್ರವಚನ ನೀವು ಗಮನ ಇಡ್ರಿ. ಒಂದು ರಾಷ್ಟ್ರಭಕ್ತಿ, ರಾಷ್ಟ್ರ, ನಾವೆಲ್ಲರೂ ರಾಷ್ಟ್ರವಾದಿಗಳಾಗಿ ಉಳಿಬೇಕು. ನಮ್ಮ ಹುಡುಗರು ವ್ಯಸನ ಮುಕ್ತಿಯಿಂದ ಹೊರಗಡೆ ಬರಬೇಕು, ಕಾಯಕ ಪ್ರವೃತ್ತಿಯ ಮಾರ್ಗದಲ್ಲಿ ಹೋಗಬೇಕು, ತಂದೆ ತಾಯಿಯನ್ನು ಗೌರವಿಸಬೇಕು, ಏಕಪತಿರತಸ್ಥರಾಗಿ ಉಳಿಬೇಕು, ಅಕ್ಕ ತಂಗಿಯರನ್ನು ಬಹಳ ಚೆನ್ನಾಗಿ ಕಾಣಬೇಕು. ಬೇರೆ ಹೆಣ್ಣು ಮಕ್ಕಳನ್ನ ನನ್ನ ಕೊಡ ಹುಟ್ಟಿದ ತಂಗಿಯರು ಅಂತ ಕಂಡಾಗ ಈ ದೇಶದಲ್ಲಿ ಅತ್ಯಾಚಾರ ನಿಲ್ತದೆ ಅನ್ನತಕ್ಕಂಥದನ್ನ ಕಾಣಬೇಕಂತಕ್ಕಂಥದನ್ನ ಇಲ್ಲಾಂದ್ರೆ ಇದು ನಡೀತಾನೆ ಅದ ಒಳಗ್ ಗೊತ್ತಾಗಲ್ಲ, ಬೆಂಕಿ ಹತ್ತು ಹುರಿಯಾಕತ್ತದ್ರಿ. ಸುಮ್ಮನೆ ಕುಂತೀರಿ ಇಲ್ಲಿ ನೀವೆಲ್ಲರೂ, ಒಬ್ಬೊಬ್ರು ಹೆಂಗ್ ಹತ್ತು ಹುರಿಯಾಕತ್ತದ. ಧರ್ಮ ಸಂಕಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ನನ್ನ 4 ದಿವಸದಿಂದ ಉಳಿದಿರೋ ಪ್ರವಚನದಿಂದ ಇದನ್ನೆಲ್ಲ ಹೇಳಲೇಬೇಕು. ನಾನೊಬ್ಬ
ಸಭ್ಯರಿ ಜವಾಬ್ದಾರಿಯುತವಾದಂತ ಒಬ್ಬ ಪ್ರವಚನಕಾರ ಆಗಿರೋದ್ರಿಂದ ನಾವೆಲ್ಲರೂ ಈ ದೇಶವನ್ನು ಉಳಿಸುವ ಪಾತ್ರದಲ್ಲಿ ಗಟ್ಟಿಯಾಗಬೇಕು. ಇಸ್ಲಾಮರ ವಿರುದ್ಧ ದೇಶ ಕಟ್ಟೋದಲ್ಲ, ಕ್ರೈಸ್ತರ ವಿರುದ್ಧ ದೇಶ ಕಟ್ಟೋದಲ್ಲ, ಹಿಂದೂ ಪರವಾಗಿರತಕ್ಕಂತ ದೇಶ ಕಟ್ಟೋದಲ್ಲ. ಈ ದೇಶದೊಳಗಡೆ ಹಿಂದೂಗಳು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಭಾರತೀಯರು ಇದ್ದಾರೆ, ಸಿಖ್ರಿದ್ದಾರೆ, ಶಂಕರ ಇದೆ, ರಾಮಾನುಜ ಇದೆ, ಮಧ್ವಾಚಾರ್ಯರಿದ್ದಾರೆ, ಬಸವಣ್ಣ ಇದ್ದಾರೆ. ಎಲ್ಲರನ್ನ ಕೂಡಿಕೊಂಡು ಬದುಕಬೇಕು. ಶಂಕರಾಚಾರ್ಯರನ್ನ ದೊಡ್ಡಪ್ಪ ಅಂತ ಹೇಳ್ತೀವಿ, ಸ್ವಾಮಿ ವಿವೇಕಾನಂದರನ್ನ ಚಿಕ್ಕಪ್ಪ ಅಂತ ಹೇಳ್ತೀವಿ ಬೇಕಾದ್ರೆ, ಆದ್ರೆ ಬಸವಣ್ಣನವರನ್ನ ನಮ್ಮ ಅಪ್ಪ ಅಂತ ಹೇಳೋದಕ್ಕೆ ನಾವು ತಯಾರಿದ್ದೀವಿ ಅನ್ನತಕ್ಕಂತ ಮಾತನಾಡಬಹುದು. ಹೀಗೆ ಹೋಗಬೇಕಿದು, ನೀವು ಇಲ್ಲಾಂದ್ರೆ ನಡೆಯೋದಿಲ್ಲ. ನಿಮ್ಮದು ಧರ್ಮ ಸಂಸತ್, ನೋ ಸಂಸತ್. ನಿಮ್ಮ ಸಂಸತ್ ಗಿಂಸತ್ ಅಲ್ಲ, ಟ್ರರ ಬುಸ್ಸ ಬಿಡು ತಮ್ಮ, ನಡೆಯಂಗಿಲ್ಲ. ಮನೆಯೊಳಗೆ ನಡೆಯಲ್ಲ, ಹೊರಗೆ ನಡೆದಿತ್ತು. ಎಲ್ಲಿದ್ದೀರಿ ನೀವು? 44 ಉಪ ಪಂಗಡ ಬ್ರಾಹ್ಮಣರ ಸಮುದಾಯದಲ್ಲಿ ಅವರಲ್ಲೇ ಒಬ್ರಿಗೊಬ್ರು ಭೇದ ಭಾವ ಅದ. ಇವ್ರು ಕಂಡ್ರೆ ಅವ್ರ ಕಾರಣ, ನಾಮ ಹಾಕದವ್ರು ಬೇರೆ, ಹಿಂಗ್ ಹಾಕದವ್ರು ಬೇರೆ, ಹಿಂಗ್ ಹಾಕದವ್ರು ಬೇರೆ. ಅವ್ರು ಹಿಂಗಾರು ಹಾಕೊಳ್ಳಿ, ಹಿಂಗಾರು ಹಾಕೊಳ್ಳಿ, ನಮಗ್ ಹಾಕಬಾರ್ದ. ನಮಗ್ ಹಾಕಬಾರ್ದು, ನಮಗ್ ಹಾಕೊಂಡಿರೋದ್ರಿಂದ ಇಷ್ಟು ಕಷ್ಟ ಅದ. ಅದಕ್ಕಾಗಿ ನನ್ನ ಪ್ರವಚನದ ಉದ್ದೇಶ, ನಾನು ಬಂದಿರುವ ಉದ್ದೇಶ ಅಂದ್ರೆ, ನಾನೆಂದು ಈ ರಾಷ್ಟ್ರವನ್ನು ಒಡೆಯುವುದಿಲ್ಲ, ನನ್ನ ರಾಷ್ಟ್ರ ವಿರೋಧಿ ಮಾತಿಲ್ಲ, ನಾನು ಈ ದೇಶದ ವಿರೋಧಿಯಲ್ಲ. ನನಗೆ ಗುಡಿಗುಂಡಾರಗಳಿಗಿಂತ ಮನೆಗಳೇ ದೇವಸ್ಥಾನಗಳಾಗಬೇಕು, ದೇಹವೇ ದೇವಾಲಯ ಆಗಬೇಕು ಅಂತ ಬಂದಿರತಕ್ಕಂಥ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಈ ಸಂಸ್ಕೃತಿ ಪರಂಪರೆಯನ್ನು ಎಲ್ಲಿವರೆಗೆ ಉಳಿಸ್ತೇವೆ? ನಾವು ಉಳಿತೇವೆ. ಇಲ್ಲ ಅಂತ ಹೇಳಿದ್ರೆ ಇದು ಮ್ಯಾನ್ ಮೇಡ್ ಗಾಡ್ಸ್ ಅಂಡ್ ಮ್ಯಾನ್ ಮೇಡ್ ವರ್ಷಿಪ್, ಇಟ್ಸ್ ಟೋಟಲಿ ಈ ದೇಶಕ್ಕೆ ಮಾರಕ. ಎಲ್ಲದಕ್ಕೂ ಮಾರಕ. ಅದಕ್ಕಾಗಿ ನಾನು ವಿನಿಸ್ಕೊಳ್ತೇನೆ, ಜಾತಿ ಭೇದ ಮಾಡಬೇಕು ಎಂದು ಮಾಡಕ್ ಹೋಗಬೇಕು. ದಯಮಾಡಿ ಅವರನ್ನ ಪ್ರೀತಿ ಮಾಡ್ರಿ, ಅವರು ನಿಮ್ಮ ಜೊತೆಯಲ್ಲಿ ಪ್ರೀತಿ ಇರಲಿ. ಅವರು ನಮ್ಮ ಮಕ್ಕಳು, ಅವರು ನಮ್ಮ ಅಣ್ಣ ತಮ್ಮಂದಿರು. ಬಸವಣ್ಣ ಹೇಳ್ತಾನೆ, ಇಲಿ ತಿನ್ನುವ ಬೆಕ್ಕನ ಮನೆಯಲ್ಲಿ ಇಟ್ಟುಕೊಂಡಿಯಪ್ಪ, ಮಾಂಸ ತಿನ್ನುವ ಮನುಷ್ಯನನ್ನ ದೂರ ಹೊರಗಿಟ್ಟಿದ್ದಿಲ್ಲ. ಅವ ಯಾವುದವ ಧರ್ಮ ಈ ಜಗತ್ತಿನಲ್ಲಿ ಅನ್ನತಕ್ಕಂಥ ಮಾತನ್ನು ಇದೆಲ್ಲವೂ 12ನೇ ಶತಮಾನದಲ್ಲಿ ನಡೆದಂತಹ ಘಟನೆಗಳ ಸಂದರ್ಭದಲ್ಲಿ ಅನುಭಾವ ಮಂಟಪದಲ್ಲಿ ಎಲ್ಲರೂ ಸೇರಿ ಏನು ನಡೀತು ಅಂತ ಹೇಳೋದಕ್ಕೆ ಜನಪದ ಕವಿಗಳು ಹೇಳ್ತಾರೆ, ವೇದ ವೇದ ವಿವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಹೇಳುವುದಕ್ಕೆ, ದಾದು ಯಾರಿಲ್ಲ ಹೇಳುವುದಕ್ಕೆ, ಬಸವಣ್ಣ ಭೇದ ಅಳುಕಿಸಿದ ಕುಲಕುಲಕ್ಕೆ ಕುಲಕುಲಕ್ಕೆ ಕುಲಕುಲಕ್ಕೆ. ನೋಡ್ರಿ ಇಷ್ಟೊತ್ತು ಹಿಂದೆ ಹೇಳದಲ್ಲ ವ್ಯಾಖ್ಯಾನ, ಅದರ ಪೂರಕವಾದ ಗೀತೆ ಹಿಂಗ ಅಳಕಸನ್ನಂತೆ ಕುಲ ಕುಲಗಳನ್ನು. ಕನಕದಾಸರಿ ಕೇಳಿದ್ರು, ಜೀವ ಯಾವ ಕುಲ ಆತ್ಮ ಯಾವ ಕುಲ, ಜೀವ ಯಾವ ಕುಲ ಆತ್ಮ ಯಾವ ಕುಲ. ಅದರಲ್ಲೂ ನಮ್ಮ ಜನ ಬಹಳ ಕೆಟ್ಟವರಿದ್ದಾರ್ರಿ, ಮಗ BA MBBS ಆಗಿ ಅಲ್ಲೆಲ್ಲರೂ ಹೋಗಿ ಬೇರೆ ಯಾರಾದ್ರೂ ಹುಡುಗಿ ಲವ್ ಮಾಡಿದ್ರೆ ಬುದ್ಧಿ ನಮ್ಮ ಧರ್ಮದಲ್ಲಿ ಲಿಂಗ ಕಟ್ಟು ಒಳಗೆ ತಗೊಳ್ಳೋದೈತಲ್ರಿ. ಆತ್ಮವಂಚನೆ. ಏನಂಚನೆ? ಆತ್ಮವಂಚನೆ. ನಮ್ಮ ಇಲ್ಲಿ ಕುಂತಾರ ನಮ್ಮ ಸಜ್ಜನ್ ಶೆಟ್ಟರು, ಬುದ್ಧಿ ನಮಗ ನನಗೆ ಏನು ಅಂತ ಗೊತ್ತಿರ್ಲಿ, ನಾವು ಅಷ್ಟೇ ಲಿಂಗಾಯತರು ಅಂತ ಅಷ್ಟೇ ಗೊತ್ತಿತ್ತು. ಇತ್ತೀಚೆಗೆ ಈ ಜಾತಿ ಸಂಘಟನೆ ಆದ್ಮೇಲೆ ನಮ್ಗೇನು ಅಂತ ಗೊತ್ತಾಗುದು, ನಾವೆಲ್ಲ ಲಿಂಗಾಯತರೇ ಇದ್ದವ್ರಿಗೆ ಬೀದರ್ನಾಗ ನಮಗೆ ಭೇದನೇ ಗೊತ್ತಿಲ್ಲ ಅಂತಂತಿದ್ರು. ನಿಜವಾಗಿ ಇಡೀ ಎಲ್ಲ ಜಿಲ್ಲೆಗಿಂತ ಬೀದರ್ ಜಿಲ್ಲೆ ಒಳಗಡೆ ಬರೀ ಲಿಂಗಾಯತರು ಅಂತ ಹೇಳ್ಕೊಳ್ತಕ್ಕಂಥ ಜಿಲ್ಲೆ ಒಂದಿದ್ರೆ ಅದು ಬೀದರ್ ಜಿಲ್ಲೆ ಮಾತ್ರ. ನಿಮ್ಗೆ ಕೆಳಗಿಳಿತು ಅಂದ್ರೆ ಅದು ಸುರಾಗಿ ಬಿಡ್ತದ. ನೀನು ಯಾರು? ಬನಜಿಗ. ನೀನು ಪಂಚಮಶಾಲೆ. ನೀನು ಹಡಪದ. ನೀನು
ಗಾಣಿಗ ನೀನು ಕುಂಬಾರ ನೀನು ಹಿರೇಮಠ ನಾನು ಮಠಪತಿ ನೀನು ಪೂಜಾರಿ ಅವ ಗುರ್ರ ಏನು ಧರ್ಮ ಹೇಳಿದ್ದು ಹೇಳಿದ್ದು ಊದಿದೆ ಊದಿದ್ದು ಏನು ನಮಗೆ ನೋಡಿದ್ರೆ ಮಜಾ ಅನಿಸುತ್ತೆ ಇವತ್ತಿಗೂ ಇವತ್ತಿಗೂ ನಿಜಗುಣಾನಂದ ಸ್ವಾಮೀಜಿ ನಿಜಗುಣಾನಂದ ಸ್ವಾಮೀಜಿನ ಎಲ್ಲ ಮಠಾಧೀಶರು ಸ್ವಾಮಿಗಿಂತ ಒಪ್ಪೋದಿಲ್ರಿ ಅವ ಹೊರಗಿಂದ ಬಂದಾನ ಅಂತಾರ್ರಿ ಏನು ನನ್ನನ್ನೇ ಒಪ್ಪಲಿಲ್ಲ ಅಂದ್ರೆ ಇನ್ನು ಬಸವಣ್ಣನೇನು ಹೋಗ್ತೀರಿ ನನಗೆ ನೋವದ ಅದು ನಮಗ್ ನೋವದ ಈ ಧರ್ಮ ಸ್ವೀಕರಿಸಿದ ಮೇಲೆ ಬಹಳ ನೋವು ಉಂಡಿದ್ದೀವಿ ನಾವು ಏ ಇವ ಬ್ರಾಹ್ಮಣ ತಾನ ಇವ ಬಂದು ಹೇಳೋದನ್ನ ನಾವು ಕೇಳಬೇಕೇನ ಅಪ್ಪ ನೀನೇ ಹೇಳು ದಯ ಮಾಡಿ ಯಾರೇ ಧರ್ಮ ದೀಕ್ಷೆ ಇಸ್ಕೊಂಡಿದ್ರೆ ನಿನ್ನೆ ಬಂದು ಪ್ರವಚನ ಮಾಡಿದ್ರಲ್ಲ ನಮ್ಮ ಸಿದ್ಧಬಸವ ಕಬೀರಾನಂದ ಸ್ವಾಮಿಗಳು ಇಸ್ಲಾಂ ಸಮಾಜದವರು ಅನ್ನೋದನ್ನ ನೀವು ಯಾರು ಮರಿಬಾರದು ಅನ್ನತಕ್ಕಂಥ ಮಾತನ್ನು ಹೇಳುತ್ತೇನೆ ನಾನು ನಿನ್ನೆ ಮಾತನಾಡಿದವರು ಇಸ್ಲಾಂ ಸಮಾಜದವರು ಯಾರಿಗಾಗಿ ಬದುಕ್ತೀವಿ ನಾವು ನಿಮಗಾಗಿ ಬದುಕ್ತೀವಲ್ಲ ನಾನು ಒಂದು ಮಾತನ್ನು ನಾನು ಈ ವೇದಿಕೆಯ ಮೇಲೆ ವಿನಂತಿಸ್ಕೊಳ್ತೇನೆ ನಿಮಗೆ ನಿಜಗುಣಾನಂದ ಸ್ವಾಮೀಜಿನ ಬೈಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಆದರೆ ನಿಜಗುಣಾನಂದ ಸ್ವಾಮೀಜಿ ನಂಬಿರುವ ಬಸವಣ್ಣನಾರನ್ನ ಯಾರು ಬೈಬೇಡ್ರಿ ಅನ್ನತಕ್ಕಂಥ ಮಾತನಾಡ ಎಷ್ಟು ದೊಡ್ಡವರು ಬಸವಣ್ಣ ವೇದ ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಹೇಳುವುದಕ್ಕೆ ಬಸವಣ್ಣ ಭೇದ ಅಳುಕಿಸಿದ ಕುಲ ಕುಲಕ್ಕೆ ಎಲ್ಲವನ್ನ ಅಳಿಸಿದ್ರು ಎಲ್ಲವನ್ನ ಹಡಸಿ ದಿಕ್ಕ ಮಾಡಿದ್ರು ಇದೆಲ್ಲ ಎಲ್ಲಿ ಬಂದು ಸೇರ್ತು ಅನ್ನೋದಕ್ಕೆ ಅವರು ಹೇಳ್ತಾರೆ ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಹಾಗದಲ್ಲಿ ಕಟ್ಟಿ ಅನುಭವ ಹಾಗದಲ್ಲಿ ಕಟ್ಟಿ ಅನುಭವ ಮಂಟಪದ ಕೂಗು ಕೇಳಿತಲ್ಲಿ ಜನವೆದ್ದು ಜನವೆದ್ದು ನೋಡ್ರಿ ಜನಪದ ಕವಿಗಳು ಹೇಳ್ತಾರೆ ಅನುಭವ ಮಂಟಪ ಇತ್ತು ಅಂತ ಬೆಲ್ಲೂರ್ ಅನ್ನೋರು ಇಲ್ಲಿದ್ದಾರೆ ಕಪ್ಟಾಲ್ ಕೃಷ್ಣರಾಯರು ಅನುಭವ ಮಂಟಪ ಇರಲಿಲ್ಲ ಅಂತ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಲಿಂಗಾಯತ ಸಮಾಜದವರು ಕನ್ವರ್ಟ್ ಟು ಲಿಂಗಾಯತ ಗಮನ ಇಡಬೇಕು ಈ ಕರ್ನಾಟಕದಲ್ಲಿ ಮೊದಲು ಕ್ರೈಸ್ತರು ಆದವರು ದಲಿತರಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕ್ರೈಸ್ತರಾದವರು ದಲಿತರಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ದಲಿತರಾದವರು ನಮ್ಮ ಕಿತ್ತೂರು ಭಾಗದ ಜಂಗಮ ಮನೆತನದವರು ಫಸ್ಟ್ ಕ್ರೈಸ್ತರಾಗಿದ್ದಾರೆ ಇದು ಇತಿಹಾಸ ಭಾಷಣ ಮಿಷಿನ್ ಒಳಗಡೆ ಇತಿಹಾಸ ಬಡತನ ಧರ್ಮವನ್ನು ಸ್ವೀಕರಿಸಿ ಬಿಡುತ್ತದೆ ಹೊಟ್ಟೆ ಯಾರನ್ನ ಕೇಳುವುದಿಲ್ಲ ಹೊರಟೋಗ್ಬಿಡುತ್ತದೆ ಈ ತರ ಅನುಭವ ಮಂಟಪ ಅನ್ನುವುದು ಇರಲಿಲ್ಲ ಅನ್ನತಕ್ಕಂಥದ್ದನ್ನು ಕಪ್ಟಾಳ ಕೃಷ್ಣರಾಯ ಹೇಳ್ತಾರ ಆ ಸಂದರ್ಭದಲ್ಲಿ ಮೈಸೂರು ಯೂನಿವರ್ಸಿಟಿ ಒಳಗಡೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರನ್ನ ನೆನೆಸಬೇಕು ನಾವು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಇಡೀ ಸರ್ವಜ್ಞನ ವಚನಗಳನ್ನು ಸಂಗ್ರಹಣೆ ಮಾಡಿದಂತ ಏಕೈಕ ಯುಗ ಪುರುಷ ಈ ಸಮಾಜದಲ್ಲಿ ಪ್ರಾತಸ್ಮರಣೀಯರು ಯಾರ್ಯಾರು ಅಂತ ಹೇಳಿದ್ರೆ ಆಧುನಿಕತೆಯಲ್ಲಿ ಹಳಕಟ್ಟಿಯವರು ಅರಡೇಕರ್ ಮಂಜಪ್ಪನವರು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಬಹಳ ದೊಡ್ಡವರಿವರು ಬಹಳ ದೊಡ್ಡ ಇತಿಹಾಸದ ಪ್ರಜ್ಞಾಕಾರರು ಇವರು ಹೆಸರು ಕೇಳಿಲ್ಲ ನೋಡ್ರಿ ನೀವು ಎಂತವರು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ಇತ್ತು ಅಂತ ಹೇಳಿದವರೇ ಅವರು ಅಧಿಕೃತವಾಗಿ ಅಧಿಕೃತ ಇತಿಹಾಸವನ್ನ ಕೊಡ್ತಾರೆ ಅವರು ಇದಕ್ಕೆ ಸಾಕ್ಷಿ ಜನಪದ ಕವಿಗಳು ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಹಾಗದಲ್ಲಿ ಕಟ್ಟಿ ಅನುಭವ ಮಂಟಪದ ಕೂಗು ಕೇಳಿತ್ತು ಜನವೆತ್ತು ಯಾಕೆ ನಾನು ಜನಪದ ಕವಿಗಳನ್ನು ಅಧಿಕೃತವಾಗಿ ತೆಗೆದುಕೊಳ್ತೇನೆ ಅಂದ್ರೆ ಇಟ್ ಇಸ್ ಮೌತ್ ಟು ಮೌತ್ ಮೌತ್ ಟು ಮೌತ್ ಮೌತ್ ಟು ಮೌತ್ ಬಾಯಿಂದ ಬಾಯಿಗೆ ಬಂದಂತ ಸಾಹಿತ್ಯ ಬಾಯಿಂದ ಬಾಯಿಗೆ ಒಳಗಡೆ ಬಂದಿರತಕ್ಕಂತ ಸಾಹಿತ್ಯ ಆ ಸಂದರ್ಭದಲ್ಲಿ ಎಲ್ಲರೂ ಅನುಭವ ಮಂಟಪದಲ್ಲಿ ಸೇರಿದ್ರಂತೆ ಕೂಡಿದರು ಹುರುಪಿನಲ್ಲಿ ನಾಡಬಲ್ಲಿದರಲ್ಲ
ಸೂಡ ಕಟ್ಟಿದರು ಶಿವನುಡಿಯ, ಸೂಡ ಕಟ್ಟಿದರು ಶಿವನುಡಿಯ, ಕಾಯಕದ ಕೂಡ ಆಯಿತು ಲೋಕ ಜನ ಹಿಗ್ಗಿ, ಲೋಕ ಜನ ಹಿಗ್ಗಿ. ಎಲ್ಲಾದ್ರೂ ಕೇಳಿದ್ರೆ ಈ ಸಬ್ಜೆಕ್ಟ್ ಕೇಳಿದ್ರೇನ್ರಿ? ಸ್ವಲ್ಪ ಜನ ಕೇಳಿರ್ಬೋದು, ಎಲ್ಲೋ ದೂರಕ್ಕೆ ಒಬ್ರಿಬ್ರು. ಎಷ್ಟು ಚೆನ್ನಾಗಿದೆ ನೋಡ್ರಿ ಜನಪದ ಕವಿಗಳು. ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರಲ್ಲ, ಸೂಡ ಕಟ್ಟಿದರು ಶಿವನುಡಿಯ, ಕಾಯಕದ ಕೂಡ ಆಯ್ತು. ದ ಕಾರ್ಮ ಆಫ್ ಡಿಗ್ನಿಟಿ ಆಫ್ ಲೇಬರ್ ಬಟ್ ಬಸವ ಇಸ್ ದ ಡಿವಿನಿಟಿ ಆಫ್ ಲೇಬರ್. ಕಾರ್ಮಾರ್ಸರ ಸಿದ್ಧಾಂತ ಇರುವವರ ಹತ್ತಿರ ತಂದು ಇಲ್ಲದವರಿಗೆ ಕೊಡುವುದು. ಬಸವಣ್ಣನವರ ಕಾಯಕ ಸಿದ್ಧಾಂತ ಸಂಗ್ರಹಣಾ ಸಿದ್ಧಾಂತವಲ್ಲ, ಅದು ಸಂಗ್ರಹಣದ ಬುದ್ಧಿಯೇ ಇಲ್ಲ ಬಸವಾದಿ ಪ್ರಮಥರ ಸಿದ್ಧಾಂತದಲ್ಲಿ. ಕಾಯಕದಿಂದ ಬಂದಿದನ ದಾಸೋಹದ ಮುಖಾಂತರ ವಿತರಿಸುವುದು. ಕಾಯಕ ಬೇರೆ, ಕರ್ತವ್ಯ ಬೇರೆ. ಬಹಳ ಜನ ನನ್ನನ್ನಿಗೆ ಯಾರಾದ್ರೂ ಕೇಳ್ತಾರೆ, ಪ್ರವಚನಕ್ಕೆ ಯಾತ್ರೆ ಬಂದಿಲ್ರಿ, ಬುದ್ಧಿ ಬಸವಣ್ಣ ಹೇಳಾನಲ್ರಿ ಕಾಯಕ ಮಾಡಕತ್ತೀವಿ, ಎಲ್ಲಿದ್ದೀರಿ? ಅಂಗಡಿಯಾಗಿದ್ದೀರಿ. ಇವ ಅಂಗಡಿಯಾಗ ತನ್ನ ಹೆಂಡ್ರ ಮಕ್ಕಳು ದುಡಿಯೋ ಕಾಯಕ, ಅದು ಕರ್ತವ್ಯ. ನೀವೆಲ್ಲ ಮಾಡ್ತಿರೋದು ಕರ್ತವ್ಯ, ಕಾಯಕ ಅಲ್ಲ. ಬರ್ಕೋಬೇಡ್ರಿ, ನಾನು ಕಾಯಕ ಮಾಡ್ತಾ ಇದ್ದೀನಿ. ಯಾರಿಗೆ? ಯಾರಿಗೆ? ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಬಂಧು, ನಿನ್ನ ಬಳಗ. ಕಾಯಕ ಶಬ್ದನೇ ಬೇರೆ, ಕರ್ತವ್ಯನೇ ಬೇರೆ. ಕಾರ್ಮಾರ್ಸನಕ್ಕೆ ದಾಸ್ ಕ್ಯಾಪಿಟಲ್ ಅಲ್ಲಿ ಬರ್ತಕ್ಕಂಥ ವಿಚಾರಧಾರವೇ ಬೇರೆ. ವೈದಿಕರ ಕರ್ಮ ಸಿದ್ಧಾಂತದ ಪ್ರತಿಪಾದನೆ ಬೇರೆ. ಕರ್ಮ ಅಂದ್ರೆ ಅವರು ಕಾಯಕ, ಕರ್ಮ ಅಂದ್ರೆ ಕ್ರಿಯೆ ಅಂತಾರೆ ಅವರು. ಕರ್ಮ ಮಾಡಿದ್ದೆ, ಕರ್ಮ ಮಾಡು, ಕರ್ಮ ಮಾಡು. ಕರ್ಮ ಬೇರೆ, ಕರ್ತವ್ಯ ಬೇರೆ, ಕಾಯಕ ಬೇರೆ, ದಾನ ಬೇರೆ, ದಾಸೋಹ ಬೇರೆ. ದಾನದೊಳಗಡೆ ನಾನು ಕೊಟ್ಟಿದ್ದೇನೆ ಅನ್ನತಕ್ಕಂಥದ್ದು ಇರ್ತದ. ದಾಸೋಹದೊಳಗೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಬಹಳ ಬಹಳ ಪ್ರತಿಪಾದನೆ ಚೆನ್ನಾಗಬೇಕು. ಬಸವಾದಿ ಪ್ರಮಥರ ಕಾಯಕ ಸಿದ್ಧಾಂತ ಈ ದೇಶಕ್ಕೆ ಬಂದಿದ್ರೆ ಭ್ರಷ್ಟಾಚಾರ ಇರ್ತಿರ್ಲಿಲ್ಲ. ಭ್ರಷ್ಟಾಚಾರ ಇರ್ತಿರ್ಲಿಲ್ಲ. ಬಸವಣ್ಣರ ಕಾಯಕ ತತ್ವ, ನೀವೆಲ್ಲರೂ ಕಾಯಕ ಮಾಡ್ತಿರ್ಲಿಲ್ಲ ಕರ್ತವ್ಯ. ನಿಮ್ಗೆ ಯಾರಿಗೆ ದೇವರ ಮೇಲೆ ವಿಶ್ವಾಸ ಇದೆ, ಯಾರು ನೀವು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಿದ್ದೀರಿ ನಾಳೆ ನನ್ನ ಜೀವನಕ್ಕೆ ಬೇಕು ಅಂತ, ನಿಮ್ಗೆ ಯಾರಿಗೂ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಯಾರಿಗೆ ನಾನೇ ದುಡಿದು ನಾನು ಇವತ್ತಿಂದ ಊಟ ಮಾಡ್ತೇನೆ, ಇವತ್ತಿರುವ ತನಕ ನಾನು ದುಡಿತೇನೆ, ದುಡಿದ ನಂತರ ನಾನು ಕಾಯಕದಲ್ಲಿ ನಾನು ಬದುಕ್ತೇನೆ ಅನ್ನತಕ್ಕಂಥ ಬಸವ ಸಿದ್ಧಾಂತದಲ್ಲಿ ಯಾರು ಇಲ್ಲ. ಆದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು 21st century. ಪರ್ಸೆಂಟೇಜ್ ತರ ಬದುಕ್ರಿ. ನಾನು ಬಸವಣ್ಣ ನಂಗೆ ಬದುಕಿದೀನಿ, ನಡೆಯೋದಿಲ್ಲ ತಮ್ಮ. ಮನೆ ಒಳಗೆ ಬಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಮಾರ್ಬಲಾಕ್ಷಿದ್ಯಾ. ಇಲ್ದಿರೋದ್ನಲ್ಲಿ ಬೋಗಸ್ ಬಿಡಬೇಡ. ನಾನು ಬಸವಣ್ಣ ತತ್ವದಲ್ಲಿದ್ದೇನೆ. ಮನೆಯೊಳಗೆ ಎದುರು ನೋಡಿದ್ರೆ ಗೊತ್ತಾಗ್ತ ಆಡಿ ಕಾಡು ನಿಂತದ. ದುಡ್ದು ತೋಣಿಗೆ ಆಧುನಿಕತೆ ಒಳಗಡೆ ಇರಬೇಕು. ಬಸವ ತತ್ವ ಅಂದ್ರೆ ಇವತ್ತಿನ ದಿನಮಾನ ಕಾಲಕ್ಕೆ ಜಾತಿ ಭೇದ ತೆಗೆದು ಸಮಾನತೆ ತೆಗೆದು ದುಡ್ದು ಗಳಿಸ್ರಿ, ಆದ್ರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಗಳಿಸಬೇಡ್ರಿ. ತಾನಾಗಿ ದುಡ್ದು ಗಳಿಸಿ ಅನುಭವಿಸ್ರಿ ಆಧುನಿಕತೆಯ ಒಳಗಡೆ. ಎರಡು ಮಾತಿಲ್ಲ, ನಾನು ಸಿಗ್ನೇಚರ್ ಹಾಕಿ ಬಿಡ್ತೀನಿ ಇವತ್ತಿನ ದಿನಮಾನ ಕಾಲಕ್ಕೆ. ಅದನ್ನ ಹಾಕ್ತೇನೆ. ಕಾಯಕ ಅಂದ್ರೆ ಹೆಂಗ್ ಗೊತ್ತೇನು? ಚಂದ್ರ ಬೆಳಿಗ್ಗೆ ಎದ್ದೇಳುತ್ತಿದ್ರು, ಎದ್ದು ಹೋಗಿ ದುಡಿತಿದ್ರು, ದುಡ್ದು ತೋಣಿಗೆ ಮಾರಾಟಕ್ಕೆ ಇಡ್ತಿದ್ರು, ಮಾರಾಟದಲ್ಲಿ ಬಂದಂತ ಪದಾರ್ಥವನ್ನು ತರ್ತಿದ್ರು, ಮನೆಯಲ್ಲಿ ಇಡ್ತಿರ್ಲಿಲ್ಲ. ಸಂಗ್ರಹಣಾ ಬುದ್ಧಿ ಇಲ್ಲ. ಎಲ್ಲಿ ಸಂಗ್ರಹಣೆ ಇದೆ ಅಲ್ಲಿ ಮೋಸ, ವಂಚನೆ, ದಗ. ಬಸವಣ್ಣವ್ರದ್ದೊಂದು ವಚನ ಬರ್ತದೆ, ಬಸವಣ್ಣ ಅವರೊಂದು ಅತ್ಯದ್ಭುತವಾದ ವಚನ ಅದು. ಕಾಯಕದಲ್ಲಿ ನಿರಂತರನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ. ಇದು ಮಾರಯ್ಯನ ವಚನ, ಅತಿ ಅದ್ಭುತವಾದದ್ದು ಕಾಯಕ ತತ್ವ ಈ ದೇಶದೊಳಗಡೆ. ಬಸವಾದಿ ಪ್ರಮಥರ ಕಾಯಕ ತತ್ವ
ಇನ್ನೊಂದು ತಿಳ್ಕೊಳ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿಲ್ಲ. ಕಾಯಕ ತತ್ವವನ್ನು ಕೊಟ್ಟವರು ಬಸವಣ್ಣ. ಕಾಯಕವೇ ಕೈಲಾಸ ಅಂತ ಹೇಳಿದವನು ಆಯುಧಕ್ಕೆ ಮಾರಯ್ಯ ಅನ್ನತಕ್ಕಂಥ ಮಾತನ್ನ ಗಮನದಲ್ಲಿ ಇಟ್ಕೊಳ್ರಿ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಬಸವಣ್ಣ ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ, ಆದರೆ ಕಾಯಕ ತತ್ವದ ನಾಯಕ ಬಸವಣ್ಣ. ಆದರೆ ಕಾಯಕವೇ ಕೈಲಾಸ ಅಂತ ಹೇಳಿದವರು ಯಾರು? ಆಯ್ದಕ್ಕೆ ಮಾರಯ್ಯ. ಇನ್ನು ಮೇಲೆ ಕಾಯಕವೇ ಕೈಲಾಸ ಅಂತ ಯಾರಾದ್ರೂ ಸ್ಟಿಕ್ಕರ್ ಹಾಕುವಾಗ ಕೆಳಗಡೆ ಆಯ್ದಕ್ಕೆ ಮಾರಯ್ಯನಿಗೆ ನ್ಯಾಯ ಕೊಡಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ವೇದಿಕೆಯ ಮೇಲೆ. ಗಮನ, ಯಾರು ಹೇಳಿದರೆ ಇನ್ನೊಂದು ಸ್ಟಿಕ್ಕರ್ ಮಾಡ್ರಿ, ಕಾಯವೇ ಕೈಲಾಸ. ಬಸವಣ್ಣರ ವಚನದಲ್ಲಿ ಕಾಯ ಕೈಲಾಸ. ಈ ಲೋಕದೊಳಗೆ ಅನಂತ ಲೋಕ, ಶಿವಲೋಕ ಶಿವಾಚಾರವಯ್ಯ, ಶಿವನ ಭಕ್ತನ ಅಂಗಣವೇ ವಾರಣಾಸಿ, ಕಾಯವೇ ಕೈಲಾಸ. ಇದು ಸತ್ಯ ಕೂಡಲ ಸಂಗಮದೇವ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಧ. ಅದು ನಾವು ಆಯ್ದಕ್ಕೆ ಮಾರೆ. ಇಷ್ಟೇ ವ್ಯತ್ಯಾಸ. ಕಾಯ ಕೈಲಾಸವಾದಾಗ ಮಾಡುವ ಕಾಯಕ ಕೈಲಾಸ, ಇವೆರಡು ಒಂದಕ್ಕೊಂದು ಪೂರಕ. ಕಾಯ ಮೊದಲು ಕೈಲಾಸ ಆಗಬೇಕು, ಮಾಡುವ ಕಾಯಕ ಕೈಲಾಸ. ಅದಕ್ಕಾಗಿ ಪ್ರಾಮಾಣಿಕವಾಗಿರಬೇಕು ಕೈಗಳು, ಪ್ರಾಮಾಣಿಕವಾಗಿರಬೇಕು ನಮ್ಮೆಲ್ಲರ ಕೈಗಳು, ಬಹಳ ಪ್ರಾಮಾಣಿಕವಾಗಬೇಕು. ಬಸವಣ್ಣನವರ ರಾಜಕಾರಣ ಬರೋದು ಬೇಡ ಈ ದೇಶಕ್ಕೆ. ಮನೆ ಇಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಜೀವನ ಈ ರಾಜಕಾರಣಿಗಳಿಗೆ ಬಂದರೆ ಸಾಕು. ಈ ಸಮಾಜದ ಒಬ್ಬ ಮನೆ ಇಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ದೊಡ್ಡ ಪ್ರಧಾನಮಂತ್ರಿ ಆತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂದೆ ಯಾವ ಪ್ರಧಾನಿಯೂ ಇಲ್ರಿ ನನ್ನ ಕಣ್ಣಿಗೆ. ನನ್ನ ಕಣ್ಣಿಗೆ ಎಷ್ಟು ಅತ್ಯದ್ಭುತ ವ್ಯಕ್ತಿ ಅಂತ. ಬಹಳ ಬೇಗ ಹೋದ್ರು, ಗಾಂಧಿ ಜಯಂತಿ ದಿವಸನೇ ಬಂದ್ಬಿಡ್ತದೆ ಅವರ ಜಯಂತಿ, ಮರೆತು ಬಿಡ್ತೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ. ಲೀಲಾ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಲಲಿತಾ ಶಾಸ್ತ್ರಿ ಒಂದು ಪುಸ್ತಕ ಬರೆದಿದ್ದಾರೆ, ಮೇರಾ ಪತಿ ಆದರ್ಶ್ ಅನ್ನತಕ್ಕಂಥ ಶಿವಾಜಿ ಯೂನಿವರ್ಸಿಟಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕ. ಅದರೊಳಗಡೆ ನೀವೆಲ್ಲ ಹೆಣ್ಣು ಮಕ್ಕಳ ಗಮನ ಇಡಬೇಕು, ಕಾಯಕ ತತ್ವಕ್ಕೆ, ಪ್ರಾಮಾಣಿಕತೆಗೆ. ಆಯ್ದಕ್ಕೆ ಮಾರಯ್ಯನ ಕತೆ ದೊಡ್ಡದು, ಆದರೆ ಇದು ಲಲಿತಾ ಇವತ್ತಿನ ದಿನಮಾನ ಕಾಲದಲ್ಲಿ ಲಲಿತಾ ಶಾಸ್ತ್ರಿ. ಯಾರೀ ಮಗು ತಗೊಂಡು ಸ್ವಲ್ಪ ಹೋಗ್ಬಿಡಿ, ಡಿಸ್ಟರ್ಬೆನ್ಸ್ ಮಾಡಬೇಡ. ಲಲಿತಾ ಶಾಸ್ತ್ರಿ, ಲಲಿತಾ ಶಾಸ್ತ್ರಿಯ ಜೀವನ ಇವತ್ತು ನಮಗೆಲ್ಲರಿಗೂ ಬರಬೇಕು. ಇಲ್ಲಿ ಕುಂತಂತ ಹೆಣ್ಣುಮಕ್ಕಳಿಗೆ ನಾನೊಂದು ಪ್ರಶ್ನೆಯನ್ನು ಹಿಡ್ತೇನೆ. ನೀವೆಲ್ಲರೂ, ನೀವಿಲ್ಲಿ ಕುಳಿತವರೆಲ್ಲರೂ ದುಡಿದು ತಿನ್ನುವಂತಹ ಪ್ರವೃತ್ತಿ ಬರಬೇಕು. ಬಡ್ಡಿ ವ್ಯವಹಾರ ಮಾಡಬೇಡ್ರಿ. ಡಬ್ಲಿಂಗ್ ಮಾಡ್ತಾರಂತೆ, ಡಬ್ಲಿಂಗ್. ಅವನು ಯಾವನ ಮಾಡ ಕಲ್ಗಟ್ಟಿಗೆ ಮೊನ್ನೆ ಎಲ್ಲರೂ ಡಬ್ಬಾಕಿ ಹೋಗ್ಯಾನ ಕೋಟ್ ಗಟ್ಟಲೆ. ಹೆಣ್ಣು ಮಕ್ಕಳೇ ನಂಬಬೇಡ್ರಿ, 10,000 ಕೊಟ್ಟು ಕೂಡಲೇ ವಾರಕ್ಕೆ 20,000 ಕೊಡ್ತಾರಂತ ಗಂಡನ್ ಗೊತ್ತಿಲ್ಲದೆ ರೊಕ್ಕ ಕೊಟ್ಟ ಬುರ್ಬುಸ್ ಆದಿ. ತೊಕ್ಕಲು ಹೋಗಬೇಡ್ರಿ. ಇಂತ ಮಡ್ ತಲೆಗಳು ತುಂಬಿ ತುಳುಕಿ ಬಿಟ್ಟಾರ ಈ ಸಮಾಜದಾಗ. ನಿಮಗೂ ಆಸೆ ಗೊತ್ತಿಲ್ಲಂಗ ಇನ್ನು ಏನಾರು ನಾಲ್ಕು ಪಾಟ್ಲಿ ಮಾಡ್ಕೊಳ್ಳೋಣ ಅಂತ. ನಡೆಯೋದಿಲ್ಲವಲ್ಲ, ಹಾಲು ಕುಡಿದು ಮಕ್ಕಳೇ ಬದುಕಲಿದೆ, ವಿಷ ಕುಡಿದು ಮಕ್ಕಳೇನು ಬದುಕ್ಯಾರ. ಹಾಲು ಕುಡಿದು ಮಕ್ಕಳೇ ಬದುಕಲಿ, ವಿಷ ಕುಡಿದು ಮಕ್ಕಳೇನು ಬದುಕ್ಯಾರ. ಶಾಸ್ತ್ರಿಯವರ ಜೀವನವನ್ನ ನೀವು ಗಮನದಲ್ಲಿ ಇಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಯಾಗಿದ್ರು. ಪ್ರಧಾನಮಂತ್ರಿಯಾದಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ದಿವಸ ಮನೆಯಲ್ಲಿರ್ತಾರೆ. ಒಬ್ಬ ಮನುಷ್ಯ ಬರ್ತಾನೆ, ಮನುಷ್ಯ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ನಮಸ್ಕಾರವನ್ನು ಮಾಡಿ ನನಗೆ ತೊಂದರೆ ಇದೆ, ಒಂದು 30 ರೂಪಾಯಿ ಹಣ ಕೊಡ್ರಿ ಅಂತ ಕೇಳ್ತಾನೆ. ಆಗ ಲಲಿತಾ ಶಾಸ್ತ್ರಿ ಒಳಗಡೆ ಇರ್ತಾನೆ, ಶಾಸ್ತ್ರಿಗಿನೂ ಆ ಮನುಷ್ಯ ಮಾತನಾಡ್ತಾ ಇರ್ತಾರೆ. ಏನು ಅಂತ ಕೇಳ್ತಾರೆ, 30 ರೂಪಾಯಿ ಹಣ ಬೇಕು. ಶಾಸ್ತ್ರಿಜಿ ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ ಅಂತ. ಒಳಗಡೆಯಿಂದ ಲಲಿತಾ ಬರ್ತಾಳೆ, ಏನು ಅಂತ ಕೇಳ್ತಾಳೆ. ಇಲ್ಲ ಇವನಿಗೆ ತೊಂದರೆ ಆಗಿದೆಯಂತೆ, 30 ರೂಪಾಯಿ ಹಣ ಬೇಕಂತೆ. ಅದಕ್ಕಾಗಿ ಇವನು ಕೇಳಲಿಕ್ಕೆ ಬಂದಣ, ನನ್ನ ಹತ್ರ ಎಲ್ಲಿದೆ ಅಂತಾನೆ. ಲಲಿತಾ ಅಡಿಗೆ ಮನೆಯೊಳಗೆ ಹೋಗ್ತಾಳೆ. ಲಲಿತಾ ಲಲಿತಾ ಅಡಿಗೆ ಮನೆಗೆ ಹೋಗಿ 30 ರೂಪಾಯಿ ತಂದು ಮನುಷ್ಯನ ಕೈಯಲ್ಲಿ ಕೊಡ್ತಾನೆ. ಆ ಮನುಷ್ಯ ತಗೊಂಡು ಹೋಗ್ತಾನೆ. ಹೋದ ನಂತರ ಶಾಸ್ತ್ರೀಜಿ ಅವರು ಲಲಿತಾನನ್ನ ಕರೀತಾರೆ, ನೀನು 30 ರೂಪಾಯಿ ಹಣ ಕೊಟ್ಟಿಯಲ್ಲ, ಎಲ್ಲಿಂದ ಕೊಟ್ಟೆ, ಎಲ್ಲಿಂದ ಕೊಟ್ಟೆ ಹೇಳು, ಎಲ್ಲಿಂದ ಕೊಟ್ಟೆ, ಯಾವ ಜಾಗದಿಂದ ಕೊಟ್ಟಿ, ಎಲ್ಲಿಂದ. ಏನಿಲ್ರಿ ಶಾಸ್ತ್ರೀಜಿಯಾಗಿ ತನ್ನ ಗಂಡನಿಗೆ ಹೇಳ್ತಾಳೆ, ನೀವು ಮಾಡುವ ಕೆಲಸಕ್ಕೆ ನಿಮಗೆ 40 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಆ 40 ರೂಪಾಯಿ ಸಂಬಳದಲ್ಲಿ ನನ್ನ ಮನೆತನ 30 ರೂಪಾಯಿನಲ್ಲಿ ನಡೀತಾ ಇದೆ, 10 ರೂಪಾಯಿ ಯಥೇಚ್ಛವಾಗಿ ಉಳಿತಾ ಇದೆ.
ಉಳಿದಿರ್ತಕ್ಕಂಥ ಹಣವನ್ನು ಅವನಿಗೆ 30 ರೂಪಾಯಿನ ಕೊಟ್ಟು ಕಳಿಸಿದ್ದೇನೆ, ಸಂಗ್ರಹಣೆ ಮಾಡಿರ್ತಕ್ಕಂಥ ಹಣ ಕೊಟ್ಟು ಕಳಿಸಿದ್ದೇನೆ. ಇನ್ನು ಹೊರಗಡೆ ಹೋಗುವಂತಾರೆ, ಶಾಸ್ತ್ರೀಜಿಯವರು ಬಂದು ತಮ್ಮ ಟೇಬಲ್ ಮೇಲೆ ಕುತ್ಕೋತಾರೆ. ಈ ರಾಷ್ಟ್ರ ಸ್ವತಂತ್ರವಾಗಿ ಬಹಳ ದಿನವಾಗಿಲ್ಲ, ಈ ರಾಷ್ಟ್ರ ಬಹಳ ಶ್ರೀಮಂತ ದೇಶ ಇದು, ಆದರೆ ಇಲ್ಲಿರುವ ನಾಗರಿಕರು ಬಹಳ ಬಡವರು, ನಾನು ಮಾಡುವ ಕಾಯಕಕ್ಕೆ ನೀವು 40 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ, ನನ್ನ ಮನೆತನ 30 ರೂಪಾಯಿನಲ್ಲಿ ನಡೀತಾ ಇದೆ, 10 ರೂಪಾಯಿ ಯಥೇಚ್ಛವಾಗಿ ಮನೆಯಲ್ಲಿ ಸಂಗ್ರಹಣೆ ಆಗ್ತಾ ಇದೆ, ಮುಂದಿನ ತಿಂಗಳಿಂದ ನನಗೆ 30 ರೂಪಾಯಿ ಸಂಬಳ ಕೊಡ್ರಿ ಅಂತ ಬರೀತಾರೆ ಲಾಲಬಹದ್ದೂರು ಶಾಸ್ತ್ರೀಜಿಯವರು. ಸ್ವಾಮಿ, ಇದೇ ಬಸವಣ್ಣನವರ ತತ್ವ. 30 ರೂಪಾಯಿ ಬೇಡ ಅನ್ನುವಂತ ಲಾಲಬಹದ್ದೂರು ಶಾಸ್ತ್ರಿನೂ ಇದ್ದಾರೆ, ದನಾತ್ ಮೇವನ ತಿಂದಿರುವ ಲಲ್ಲು ಪ್ರಸಾದ್ ಯಾದವನು ಇದ್ದಾರೆ ಅಲ್ವಾ. ನಮ್ಮ ನಮ್ಮ ಮನಸ್ಸನ್ನು ಮುಟ್ಟಿ ನೋಡ್ಕೊಳ್ಳೋಣ, ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಅಂತ. ನೆಲ ಕಳವರ ಆದರೆ ಕಳ್ಳ ಎತ್ತ ಹೋಗಬಲ್ಲದು, ಎಲ್ಲಿ ಹೋಗ್ತಾನಪ್ಪ ಕಳ್ಳನೇ, ಪೊಲೀಸ ಕಳ್ಳ ಆಗಿಬಿಟ್ಟ. ಏನಿಡಿಯೋದು ಈ ಸಮಾಜದಲ್ಲಿ, ಏನ್ ಇಡಲಿಕ್ಕೆ ಸಾಧ್ಯ ಇದೆ? ಬಸವಣ್ಣ ಅವರ ವಚನ ಇದೆ, ಲಿಂಗದ ಬಾಯಿ ಜಂಗಮ್ಮ, ಜಂಗಮನಿಗೆ ಪಡಿಪದಾರ್ಥವ ನೀಡಿದರೆ ಸಕಲ ಪಡಿಪದಾರ್ಥವ ನೀವ, ಕೆಳಕ್ಕೆ ನೀರದರೆ ಮೇಲೆ ಪಲ್ಲವಿಸಿತು ನೋಡ, ಲಿಂಗದ ಬಾಯಿ ಜಂಗಮ ಅಂತ ವಚನ ಅದ, ಕೆಳಕ್ಕೆ ನೀರದರೆ ಮೇಲೆ ಪಲ್ಲವಿಸಿತು ನೋಡ ಈ ವಚನ. ನಾನೊಂದ್ಸಲ ವಿಧಾನಸೌಧಕ್ಕೆ ಹೋಗಿದ್ದೆ, ಹಿಂಗೆ ಹೋಗ್ತಾ ಇರ್ತೀನಿ ನಾನು, ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಮನುಷ್ಯ ನಾನು, ಅಲ್ಲೆಲ್ಲ ನೋಡ್ಕೊಂಡು ಬಂದ್ರೆ ಹೇಳಕ್ ಬರ್ತದೆ. ನಾನು ಸುಮ್ಮನೆ ಕುಂಚಿರ್ತೀನಿ, ಮಾತಾಡೋದು ಎಲ್ಲಾರ್ಗೂ ನೋಡ್ಕೋತ ಕೊಡ್ತೀನಿ. ಒಂದ್ಸಲ ಬಸ್ ಸ್ಟ್ಯಾಂಡ್ ಹೋಗಿ ಕುಂತಿರ್ತೀನಿ ರೀ, ನಾನು ಏನೇನ್ ಮಾಡ್ತಾರೆ ಸುಮ್ಮನೆ ತಿರುಗಾಡೋದ್ರಿ, ಸಾಕ್ರೆಟ್ ತಿರುಗಾಡ್ದು ತಿರುಗಾಡೋದು ಕುಂತ್ರನೆ ಬಿಗ್ ಬಜಾರ್ ಹೋಗಿರ್ತೀನಿ, ಮೊನ್ನೆ ಹೋಗಿದೆ ಇಲ್ಲಿ ಸುಮ್ಮನೆ ನೋಡ್ತಾ ನಿಂತಿದೆ. 30 ರೂಪಾಯಿ 20 ರೂಪಾಯಿ ಕೊಡ, ಖರೀದಿ ಮಾಡೋರು ನೋಡೋದು, ಮಾತಾಡೋರು ನೋಡೋದು, ನಿಮ್ಮನ್ನೆಲ್ಲ ನೋಡ್ ನೋಡ್ ನಮ್ಗೆ ಬಹಳ ಎಲ್ಲ. ಹಾಗೆ ನಾನು ಒಂದ್ಸಲ ವಿಧಾನಸೌಧಕ್ಕೆ ಹೋಗಿದ್ದೆ, ವಿಧಾನಸೌಧದಲ್ಲಿ ಏನು ಬರ್ದಿದ್ರು ಕೆಳಗಡೆ, ಕೆಳಕ್ಕೆ ನೀರದರ ಮೇಲೆ ಪಲ್ಲವಿಸಿತು ನೋಡ ಅಂತ ಸುಪ್ರಿಡೆಂಟ್ ಬೋರ್ಡ್ ಹಾಕೊಂಡು ಕುಂತಿದ್ದಮ್ಮ ನಾನು. ನಾನು ಕೇಳದೆ ಸುಪ್ರಿಡೆಂಟ್ ನಮಸ್ಕಾರ ಮಾಡ್ರಿ, ಏನ್ರಿ ಸುಪ್ರಿಡೆಂಟ್ರೆ ಕೆಳಕ್ಕೆ ನೀರದರ ಮೇಲೆ ಪಲ್ಲವಿಸಿತು ನೋಡ ಅಂತ ವಚನ ಬರ್ದಿದ್ರಲ್ರಿ ಬಸವಣ್ಣವ್ರ ವಚನ ರೀ, ಎಷ್ಟು ಚಲೋ ನಿಮ್ಮಂತ ಉಳಿಬೇಕು ಸಮಾಜದಲ್ಲಿ. ನಾನಂದೆ ಅದು ಬಸವಣ್ಣವ್ರ ವಚನ ಏನ್ರಿ ಅಂತ ಕೇಳ್ದವ ಯಾರು, ಸುಪ್ರಿಡೆಂಟ್ ಆಫೀಸ್ ಸುಪ್ರಿಡೆಂಟ್, ಇದು ಬಸವಣ್ಣವ್ರ ವಚನ ಏನ್ರಿ ಅಂತ ಕೇಳ್ದ. ಹೌದಪ್ಪ ಇದು ಬಸವಣ್ಣವ್ರ ವಚನ, ನೀ ಯಾಕೆ ಹಾಕೊಂಡ್ಯ, ಯಾರಿಗ್ರಿ ಬಂದವ್ರದೆಲ್ಲ ಹೇಳ ಹೇಳು ಸಾಕಾಗೈತೆ, ಕೆಳಗೆ ರೊಕ್ಕ ಕೊಟ್ರೆ ಮೇಲೆ ಕೆಲಸ ಆಗ್ತದ ಅಂತ ಮೇಲೆ ಬರ್ದಿಟ್ಟಿನ ವಚನ ಅಂತ ಮಗಾವ. ಕೆಳಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತು ನೋಡ ಮೂರನೇ ಮಹಡಿಯೊಳ. ಸ್ವಾಮಿಯವರೇ, ಬೇಕಂತ ಸ್ವಾಮಿಯವರೇ, ಸ್ವಾಮಿ ತಾಯಿಯ ಮೊಲೆ ಹಾಲು ನಂಜ ಹಾಕಿ ದೂರಲ್ಲಿ ಕೂರಲ್ಲ, ನಾವೊಂದಿಷ್ಟು ಪ್ರಾಮಾಣಿಕರಾಗಬೇಕಾಗಿದೆ, ಒಂದಿಷ್ಟು ಪ್ರಾಮಾಣಿಕರಾಗಬೇಕಾಗಿದೆ ನಾವೆಲ್ಲರೂ. ಈ ದೇಶ ಉಳಿಬೇಕಾಗಿದೆ, ಈ ದೇಶ ಉಳಿಬೇಕಾಗಿದೆ, ದೇಶ ಉಳಿಬೇಕಾಗಿದೆ. ನಾನು ಮೊನ್ನೆ ಇಲ್ಲಿ ಹೋಗ್ತಾ ಇದ್ದೆ ದಾರಿ ಒಳಗಡೆ, ಪಕ್ಕದ ಮನೆ ಕಸ ತಂದು ಒಬ್ಬ ಹೆಣಮಗಳು ಇನ್ನೊಬ್ಬರ ಮನೆ ಧಬಕ್ಕಂತ ಹಾಕಿದ್ರು, ಒಂದು ಟ್ಯೂಬ್ಲೈಟ್ ತಂದು ಹಾಕೊಂಡು ಹೋಗ. ನಾನು ಇಲ್ಲೇ ನೋಡಿದ್ದು ಈ ಕಡೆ ಬೈಪಾಸ್ ಒಳಗೆ ಆ ಹೆಣಮಗಳು ಕರೆದೆ, ಯವ್ವಾ ನಿನ್ನ ಮನೆ ಕಸ ತಂದು ಅವ್ರ ಮನೆಗೆ ಹಾಕಿದೆಯಲ್ಲ, ಡಸ್ಟ್ ಬಿನ್ ಹಾಕಕ್ಕೆ ಬರಲೇನು, ಇದನ್ನು ಹೇಳಕ್ಕ ಈ ದೇಶದ ಪ್ರಧಾನಿ ಬರಬೇಕು, ಕಸ ಗುಡಿಸ್ತೀನಿ ಇದಕ್ಕೆ ಪ್ರಧಾನಿ ಆಗ್ಬೇಕೇನೆ, ಕಸ ತೆಗಿರಿ ಅನ್ನಕ್ಕ ಸತ್ಯ ಕೇಳ, ಕಸ ಗುಡಿಸೋ ಸತ್ಯ ಕೇಳ ಬಸವಣಿಯಾಳನ ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕು, ಬಹಿರಂಗ ಶುದ್ಧಿ ಆದ್ರೆ ಸಾಲದು, ಹೊರಗಿನ ಕಸ ಹೋದ್ರೆ ಸಾಲದು, ಒಳಗಿನ ಕಸ ಹೋಗಬೇಕಾಗದ ಈ ಸಮಾಜದ. ಇಂತಹ ಬಸವಣ್ಣನವರ ಅನುಭಾವ ಮಂಟಪವನ್ನು ಕಟ್ಟಿರ್ತಕ್ಕಂಥವರು ಹೊಸ ಧರ್ಮವನ್ನು ತಂದ್ರು, ಹೊಸ ವಿಚಾರಧಾರೆಗಳನ್ನು ತಂದ್ರು, ಹೊಸ ಬೆಳಕನ್ನು ತಂದ್ರು ಅನ್ನತಕ್ಕಂಥದ ನಾವು ನೋಡ್ತೇವೆ. ಬಹಳ ಜನ ಬಸವಣ್ಣನವರು ಲಿಂಗೈಕ್ಯರಾಗಿಲ್ಲ, ಬಸವಣ್ಣನವರು ಲಿಂಗೈಕ್ಯರಾಗಿಲ್ಲ, ಬಸವಣ್ಣನವರ ಅಲ್ಲಿ ಏನೋ ಆಯಿತು ಕಲ್ಯಾಣದಲ್ಲಿ, ಅದಾಯಿತು ಇದಾಯಿತು ಅಂತ ಬರೀತಾರೆ. ಎಲ್ಲರ ಇತಿಹಾಸಕ್ಕಿಂತ ಜನಪದ ಕವಿಗಳೇ ಹೇಳ್ತಾರೆ,
ಹೇಗೆ ಬಸವಣ್ಣ ಲಿಂಗೈಕ್ಯರಾದರು ಅನ್ನೋದಕ್ಕೆ ಜನಪದ ಕವಿಗಳು ಹೇಳ್ತಾರೆ. ಹರ ಹರನೆ ವರ ಸಂಗ ಗುರು ಎನಗೆ ವರ ಸಂಗ ಕರುಣಾನಿಧಿ ಹರನೆ ಸಂಗಮನೆ ಕರುಣಾನಿಧಿ ಹರ ಸಂಗಮನೆ ಎಂದೆನುಂದ ಕರಮುಗಿದು ಬಸವ ಬಯಲಾದ 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 ಚೆನ್ನಾಗಿ ಬರೆದಿಟ್ಟಾರೆ ನೋಡು. ಇಲ್ದಿರೋದನ್ನು ಹೇಳಬಾರದು. ಬಸವಣ್ಣ ಒಳಗೆ ಬಿದ್ದು ಹೋದ್ರು ಈಜು ಗೊತ್ತಿತ್ತು. 63 ವಿದ್ಯೆ ಬಲ್ಲ ಅವರು. ಬಹಳ ಜನ ಕೆಟ್ಟ ಸಂಪ್ರದಾಯವಾದಿಗಳು ಇದ್ದಾರಲ್ರಿ, ಒಳಗೆ ಬಿದ್ದು ಹೋದ್ರು ತಮ್ಮ 63 ವಿದ್ಯೆ ಪರಾಂಗತ ಬಸವಣ್ಣ. ಕತ್ತಿ ವರಸೆ, ಕುದುರೆ ಸವಾರಿ, ಈಜು ಪಟು, ಯೋಗ. ಬಸವಣ್ಣ ಎದೆ ತೋರಿಸಿದವನು, ಬೆನ್ನು ತೋರಿಸಿದವರಲ್ಲ. ಎದೆ ತೋರಿ ಬದುಕಿದವರು ಬಸವಣ್ಣ, ಬೆನ್ನು ತೋರಿಸಿ ಓಡಿದವರಲ್ಲ. ಜೋಳವಾಳಿಯು ನಾನಲ್ಲ, ವೇಳವಾಳಿಯು ನಾನಲ್ಲ, ಆಳು ಎತ್ತಡೆ ಆಳು ನಾನಲ್ಲ. ಮರಣವೇ ಮಹಾನವಮಿ ಹೇಳು. ಏನು ಸಾಕ್ಷ್ಯ ವಚನ ನಮಗೆ ಇವೆಲ್ಲ ಗೊತ್ತಾಗಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬಾರದು ಬಸವಣ್ಣವ್ರ ಬಗ್ಗೆ. ಬಾಯಿಗೆ ಬಂದಂಗೆ ಲೇಖನಗಳನ್ನು ಬರೀಬಾರದು. ಬಾಯಿಗೆ ಬಂದಂಗೆ ಇತಿಹಾಸದ ಪುಸ್ತಕಗಳನ್ನು ಬರೀಬಾರದು. ನಿಮಗೆ ಹೊಟ್ಟೆ ಪಾಡಿಗೆ ಬೇಕಾಗಿತ್ತು ಅಂದ್ರೆ ಬಸವಣ್ಣನ ಬ್ಲಾಂಕ್ ಚೆಕ್ ಮಾಡಬೇಡ್ರಿ. ನಾವೆಲ್ಲರೂ ಹೆಂಗಾಗಬೇಕು ಅಂತಿದ್ರೆ ಬಸವಣ್ಣನವರನ್ನ ಕುದುರೆ ಮಾಡಿಕೊಂಡು ನಾವು ಅದ್ರ ಮ್ಯಾಕ್ ಕುಂತೀವಿ. ನಾವೆಲ್ಲರೂ ಬಸವಣ್ಣನ ಕುದುರೆ ಮಾಡಿಕೊಂಡು ನಾವು ಕುಂತೀವಿ. ಅದು ಎಂದೆಂದು ಆಗಬಾರದು. ನಾವು ಕುದುರೆ ಆಗಬೇಕು, ನಮ್ಮ ಮೇಲೆ ಬಸವಣ್ಣ ಕೂರಬೇಕು ಅನ್ನತಕ್ಕಂಥದನ್ನ ಕಲಿಬೇಕು. ನಾವು ಕುದುರೆ ಆಗಬೇಕು ಬಸವಣ್ಣನವರನ್ನ ಮೆರೆಸ. ಇದು ಬಸವಣ್ಣನ ಕಾಲ, ಬಸವಣ್ಣ ಯುಗದ ಉತ್ಸವ. ಪ್ರಭುದೇವರು ಹೇಳ್ತಾರೆ ಬಸವಣ್ಣ ಯುಗದ ಉತ್ಸವ, ಯುಗ ಯುಗಕ್ಕೆ ಉತ್ಸವ. ವಚನದಲ್ಲಿ ಬಸವಣ್ಣ, ಕಾವ್ಯದಲ್ಲಿ ಬಸವಣ್ಣ, ಪುರಾಣದಲ್ಲಿ ಬಸವಣ್ಣ, ರಗಳೆಯಲ್ಲಿ ಬಸವಣ್ಣ, ಕವನದಲ್ಲಿ ಬಸವಣ್ಣ, ಸಾಹಿತ್ಯದಲ್ಲಿ ಬಸವಣ್ಣ, ಹಾಡುಗಳಲ್ಲಿ ಬಸವಣ್ಣ, ಕೊನೆಗೆ ಜನಪದ ಕವಿಗಳಲ್ಲಿ ಬಸವಣ್ಣ. ಇಂತಹ ಜನಪದ ಕವಿಗಳು ಬಸವಣ್ಣನವರ ಬಗ್ಗೆ ಬರೆದಿರ್ತಕ್ಕಂಥದ್ದು, ಇಂತಹ ಬಸವಣ್ಣ ಸ್ಥಾಪಿಸಿರ್ತಕ್ಕಂಥ ಅನುಭವ ಮಂಟಪಕ್ಕೆ ಮಹಾದೇವಿ ಬರಬೇಕು. ಮಹಾದೇವಿ ಗುರುಗಳ ಮುಂದೆ ಕುಂತಾಳ. ಬರ್ತೀನಿ ಬಿಡಲ್ಲ. ಎಲ್ಲಿಗೆ ಬಂದ ನಿಂತದ ಕತೆ? ಎಲ್ಲಿಗೆ ನಿಂತದ? ಗುರುಗಳ ಮುಂದೆ ಕುಂತ. ಗುರುಗಳು ಹೇಳಕತ್ತಾರೆ ಮಹಾದೇವಿಗೆ, ಏನು ಎದುರು ಬೇಡ ನೀನು, 5 ವಾರದ ರಥಗಳನ್ನು ಹಾಕು. ಗುರು ಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆ, 5 ವಾರದ ರಥಗಳಲ್ಲಿ ಕೌಶಿಕ ಯಾವುದೇ ರೀತಿಯಾದಂತಹ ಆ ವ್ರತಗಳನ್ನು ಭಂಗ ಮಾಡಿದ ದಿವಸ ಅರಮನೆಯಿಂದ ಹೊರಗಡೆ ಹೋಗುತ್ತೇನೆ ಅನ್ನತಕ್ಕಂತಹ ಬಂಧನವನ ಹಾಕಿ ನೀನು ಕೌಶಿಕನ ಅರಮನೆಗೆ ಹೋಗು. ಮಹಾದೇವಿ ಹೊರಟು. ಗುರುಗಳ ಮಾತು, ಗುರುಗಳ ಮಾತನ್ನು ಎಂದೂ ಮುರಿಯೋಳಲ್ಲ ಅವಳು. ಗುರುಗಳು ಹಾಗಿದ್ರು, ಮನೆಗೆ ಬಂದಳು, ಹೇಳಿ ಕಳಿಸಿದ್ರು 5 ವಾರದ ವ್ರತ ನನ್ನದು. ಗುರು ಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆ, ಈ 5 ವಾರದ ವ್ರತಗಳಲ್ಲಿ ಕೌಶಿಕ ಯಾವುದಾದರನ್ನು ಬದಲಾವಣೆ ಮಾಡಿದರೆ ನಾನು ಅರಮನೆಯನ್ನು ಬಿಟ್ಟು ಹೋಗುತ್ತೇನೆ. ವಸಂತಕರೆ, ಈ ಆಜ್ಞೆಯನ್ನು ತೆಗೆದುಕೊಂಡು ಹೋಗಿ ಕೌಶಿಕ ಮಹಾರಾಜರಿಗೆ ಮುಟ್ಟಿಸಿ. ಕೌಶಿಕ ಮಹಾರಾಜರು ಆಗಲಿ, 5 ವಾರದ ವ್ರತ ಏನು? ಇಂತಹ ಸ್ವರತೃಪ್ತಿಯಾದಂತಹ ಹೆಣ್ಣು ಮಗಳನ್ನು ಪಡೆಯುವುದಕ್ಕೆ 5 ವಾರದ ವ್ರತವೇ? ಇದು ಮಹಾರಾಜರ ಕಥೆ. ಯಾಕೆ? ಮಹಾರಾಜರು ಪ್ರತ್ಯಕ್ಷತಾ ದೇವತಾ. ಜನ ಎಷ್ಟು ಮೋಸಗಾರರಿದ್ದಾರೆ ಅಂತೀವಿ ನೋಡ್ರಿ. ಕ್ಷತ್ರಿಯರು ಮಾಂಸಾಹಾರಿಗಳು, ರಾಜರು ಎಲ್ಲ ಬೇಟೆ ಆಡ್ತಾರೆ. ಬೇಟೆ ಆಡುವ ಕ್ಷತ್ರಿಯರನ್ನ ಪೀಠದ ಮ್ಯಾಗ ಕೂರಿಸಿ ಈ ವಿಪ್ರರು ಬ್ರಾಹ್ಮಣರವರನ್ನ ರಾಜ್ಯ ಪ್ರತ್ಯಕ್ಷತಾ ದೇವತಾ ಅಂತ ಪೂಜೆ ಮಾಡ್ತಾರ. ಇವತ್ತು ಮೈಸೂರು ಅರಮನೆ ನೋಡಿರ್ಬೋದು, ಅವ್ರು ಅದ್ರ ಮೇಲೆ ಕುಂತರೆ ಇವರೆಲ್ಲ ಕೂತ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾರ. ಅವ ರಾತ್ರಿ ಏನು ಬೇಕಾದ್ರೂ ಮಾಡಬಲ್ಲ, ಏನು ಬೇಕಾದ್ರೂ ಹೋಗಬಲ್ಲ, ಎಷ್ಟು ಜನರ ಜೊತೆಲಾದ್ರೂ ಇರಬಲ್ಲ, ಏನು ಬೇಕಾದ್ರೂ ಬೇಟೆ ಆಡಬಲ್ಲ. ಆದ್ರೆ ಅವ ಪ್ರತ್ಯಕ್ಷತ ದೇವತೆ. ಯಾಕ? ರೊಕ್ಕ ಕೊಡ್ತಾನ. ಕಳ್ಳರು ಬಿಡ್ರಿ, ಇಂಥ ಊಟಾಟಿಕೆಗಳನ್ನ ಬೇಕು ಪುರೋಹಿತರೆ.
ನೀವು ರಾಜರನ ದೇವರು ಅಂತ ಕರೆದ್ರೆ ಬಸವಣ್ಣ ಮಾದಾರ ಚೆನ್ನಯ್ಯನ ಮಗ ಸೂಳೆಯರನ ದೇವರನಾಗಿ ಕಂಡವನು ಬಸವಣ್ಣ ಅನ್ನತಕ್ಕಂಥ ಮಾತನ್ನು ವ್ಯಾಸ ಬದಲಾವಣೆ ಆಗೋದಿಲ್ಲ. ರಾಜ ಪ್ರತ್ಯಕ್ಷತ ದೇವತೆ ಅಲ್ಲ, ಭಕ್ತನ ಅಂಗಣವೇ ವಾರಣಾಸ್, ಭಕ್ತನ ಅಂಗಣವೇ ವಾರಣಾಸ್, ಭಕ್ತನ ಕಾಯವೇ ದೇವಾಲಯ. ಏನ್ ಬಸವಣ್ಣನ ರಿಫಾರ್ಮರ್ ನೋಡ್ರಿ, ದಟ್ ಇಸ್ ರಿಫಾರ್ಮರ್ಸ್ ಥಿಂಕಿಂಗ್ ಇದೆಯಲ್ಲ ಅದನ್ನು ಗಮನ ಇಟ್ಟೆ. ಕೌಶಿಕ ಯಾವಾಗ ಈ ಮಾತನ್ನು ಕೇಳಿದ ಕರಿ ಕಳಿಸ್ ವಸಂತಕ ಓಡಿ ಬಂದ, ಮೇನೆಯನ್ನ ತಂದ, ಸಖಿಯರನ್ನ ಕರೆದುಕೊಂಡ, ಓಂಕಾರ ಶಕ್ತಿಯ ಮನೆ ಮುಂಭಾಗಕ್ಕೆ ಬಂದ. ಮಹಾದೇವಿಯ ನೀರ ತಾವರೆಯಂತಿರುವಂತಹ ಹೆಣ್ಣು ಮಗಳು, ಹಣೆಯ ಮೇಲೆ ತ್ರಿಪುಂಡವಾಗಿರ್ತಕ್ಕಂತಹ ಮೂರು ಎಳೆ ವಿಭೂತಿ, ಕೊರಳಲ್ಲಿ ಲಿಂಗ, ಸಾತ್ವಿಕವಾದಂತಹ ಸೀರೆಯನ್ನು ಉಟ್ಟಿದ್ದಾಳೆ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟುಕೊಂಡು ಮೇನೆಯ ಮೇಲೆ ಕುಳಿತು ಅರಮನೆಯನ್ನು ಕರೆದುಕೊಂಡು ಬಂದಿದ್ದಾರೆ. ಮಹಾದೇವಿಯ ಐದು ವಾರದ ವ್ರತ ಮುಗಿದ ನಂತರ ಕೌಶಿಕನನ್ನು ಮದುವೆ ಆಗ್ತೇನೆ ಅಂತೇಳಿ ಕೌಶಿಕ ಅರಮನೆಯಲ್ಲಿ ಚಿರತೆಯ ರೀತಿಯಲ್ಲಿ ಓಡಾಡುತ್ತಿದ್ದಾನೆ, ನವಿಲಿನ ರೀತಿಯಲ್ಲಿ ನರ್ತನವನ್ನು ಮಾಡಿಕೊಂಡು ಕುಳಿತಿದ್ದಾನೆ. ಬಂದಂತಹ ಕೌಶಿಕನನ್ನ ಅರಮನೆಯ ಮುಂಭಾಗದಲ್ಲಿ ಮೇನೆಯಲ್ಲಿ ನಿಲ್ಲಿಸಿ ಮಹಾದೇವಿಯನ್ನು ಸ್ವಾಗತ ಮಾಡಿದ್ದಾರೆ, ಆರತಿಯನ್ನು ಮಾಡಿ ಮಹಾದೇವಿ ಒಳಗಡೆ ಕಾಲಿಟ್ಟಿದ್ದಾರೆ. ಇಟ್ಟಂತಹ ಸಂದರ್ಭದಲ್ಲಿ ಕೌಶಿಕನಿಗೆ ಆನಂದ, ಕಾರಣ ಕಾಮದ ತೃಷೆಯ ಭಾವದ ಮನಸ್ಸು, ಕಾಮದ ತೃಷೆಯ ಭಾವದ ಮನಸ್ಸು. ಎಣ್ಣೆ ಒಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ. ಏನು ವಚನ ಬರೀತಾಳ್ರಿ, ಎಂತೆಂಥವ್ರನ್ನು ಕೊಟ್ಟಾರೆ ಬಸವಣ್ಣ ಅಪ್ಪ, ಎಂತೆಂಥವ್ರನ್ನು ಕೊಟ್ಟಾರೆ ನಿನ್ನ ಕಾಮದ ಚಿಂತೆ. ಕೌಶಿಕ ಐದು ವಾರದ ವ್ರತಗಳಲ್ಲಿ ಯಾವುದೇ ಭಂಗವಾದರೆ ನಾನು ಅರಮನೆಯನ್ನು ಬಿಟ್ಟು ಹೋಗುತ್ತೇನೆ. ಬಹಳ ಜನ ಬರೆದು ಅಕ್ಕ ಮಹಾದೇವಿಗೂ ಮದುವೆ ಆಗೈತೆ ಅಂತ. ಮದುವೆ ಆಗಿದ್ರೆ ಗಂಡನ ಮರುಳೆ ಅಂತ ಕರೀತಿರ್ಲಿಲ್ಲ, ಸೀರೆ ಸರಗನ ಬಿಸಾಕಿ ಅರಮನೆಯಿಂದ ಬರ್ತಿರ್ಲಿಲ್ಲ, ಅನುಭಾವ ಮಂಟಪಕ್ಕೆ ಬರ್ತಿರ್ಲಿಲ್ಲ, ಹಿನ್ನೆಲೆ ಬ್ರಹ್ಮಯ್ಯನ ಜೊತೆಯಲ್ಲಿ ವಾದ ಮಾಡ್ತಿರ್ಲಿಲ್ಲ, ಕದಳಿಗೆ ಹೋಗಿ ಲಿಂಗೈಕ್ಯಡ ಆಗ್ತಿರ್ಲಿಲ್ಲ, ವಚನಗಳನ್ನ ಈ ರೀತಿಯಲ್ಲಿ ಬರೀತಿಲ್ಲ. ತನ್ನ ಬರೀತಿದ್ಲ ಅವಳು ಆತ್ಮಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ, ದೇವನೇ ನನಗುಂಟು ಅಂತ ಹೇಳಿದ ಮೇಲೆ ಮದುವೆ ಮಾಡಿದಂತ ಗಂಡನ ಮೋಸ ಮಾಡ್ತಾಳ. ಕತೆ ಬರೀತಿರಲ್ರಿ ಸಾಹಿತ್ಯಗಳೇ, ಮದುವೆ ಆಗಿತ್ತು ಅಂತ, ಆಗಿದ್ರೆ ಆಗಿರ್ಲಿ, ತಪ್ಪೇನದ ಇದ್ರೆ ಸತ್ಯ ಇರ್ತದಲ್ಲ. ಬಸವಣ್ಣ ಮದುವೆ ಆಗಿದ್ದಾರೆ ಅಂತ ಹೇಳಿದಕ್ಕೆ ತಾನೆ ಪ್ರಭುದೇವರು ಬಂದು ಅಧಿಕೃತವಾಗಿ ಹೇಳೋದು, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಮವಗೆಟ್ಟ ಬಸವಣ್ಣ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಎನ್ನ ಹೆತ್ತ ತಾಯಿ ನೀಲಾಂಬಿಕೆ ಅಂತ ಹೇಳ್ತಾನಲ್ಲ, ಇದು ವಾಸ್ತವ ಅಲ್ಲ. ಏನ್ ಇತಿಹಾಸ ಬದಲಾಯಿಸ್ತೀರಿ ನೀವು? ಹೋರಾಟದ ಮನಸ್ಸಿಲ್ಲ ಲಿಂಗಾಯತರೊಳಗ, ಲಿಂಗಾಯತರೊಳಗ ಕಿಚ್ಚೆ ಇಲ್ಲ, ಲಿಂಗಾಯತರೊಳಗ ಎಲ್ಲ ಡರ್ರ ಖುಷಿ ಆಗಿಬಿಟ್ಟವು, ಏನು ಹೋರಾಟ ಮಾಡಲ್ಲ. ಬಸವಣ್ಣನ ಬಗ್ಗೆ ಬರ ಆಗ್ರಿ, ಯಾರ ಆಗ್ರಿ, ಹೋಗ್ರಿ ಹೋಗ್ರಿ ಹತ್ತನೆಯ ಗುರು ಗೋವಿಂದ ಸಿಂಗ್. ಸಿಖ್ ಧರ್ಮವನ್ನ ಹಾಳಾಗುವಂತ ಸಂದರ್ಭದಲ್ಲಿ ಹತ್ತನೆಯ ಗುರು ಗೋವಿಂದ ಸಿಂಗ್ ತಡವಾರ ಹಿಡ್ದ, ಧರ್ಮ ಕಟ್ಟಿದ. ನಾವಿವತ್ತು ಕಟ್ಟಬೇಕು ಧರ್ಮವನ್ನ, ನಾವು ಉಳಿಸಬೇಕು ಬಸವಣ್ಣನವರನ್ನ, ನಾವು ಉಳಿಸಬೇಕು ಲಿಂಗವನ್ನ, ನಾವು ಉಳಿಸಬೇಕು ವಚನಗಳನ್ನ, ನಾವು ಉಳಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು, ಇದು ನಮ್ಮ ಆದ್ಯ ಕರ್ತವ್ಯ. ನನಗೊಂದು ಪ್ರಶ್ನೆ ಕೇಳಿದ್ದಾರೆ, ನೀವು ಬ್ರಾಹ್ಮಣರಾಗುತ್ತಿ ಲಿಂಗಾಯತ ಧರ್ಮಕ್ಕೆ ಯಾಕೆ ಬರಬೇಕು, ನಮ್ಮ ಧರ್ಮ ಹೇಳಕ್ ನೀವ್ಯಾರು, ನೀ ಕೇಳಕ್ ನೀನ್ಯಾರು, ನೀ ಕೇಳಿಬಿಟ್ರೆ ನಡೀತದ? ಇದು ಅಜ್ಞಾನ, ಅಜ್ಞಾನ ಮನುಷ್ಯನಿಗೆ ಅಜ್ಞಾನ. ಅದಕ್ಕೆ ದಯಮಾಡಿ ನಾನು ನಿಮ್ಮೆಲ್ಲ ಕೈ ಮುಗಿದು ಕೇಳ್ತೇನೆ, ನೀವೆಲ್ಲರೂ ಧರ್ಮ ದೀಕ್ಷೆಯನ್ನು ಪಡಿಬೇಕು, ಧರ್ಮ ದೀಕ್ಷೆಯನ್ನು ಪಡಿಬೇಕು. ಈ ಲಿಂಗ ವಿಭೂತಿ ರುದ್ರಾಕ್ಷಿ ಉಳಿಬೇಕು, ಈ ಮೂಢನಂಬಿಕೆ ತೊಲಗಬೇಕು, ಅಜ್ಞಾನ ತೊಲಗಬೇಕು, ಸತ್ಯ ಶುದ್ಧವಾದ ಕಾಯಕ ಬರಬೇಕು. ಎತ್ತೆತ್ತ ನೋಡಿದ ರಕ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು,
ಒತ್ತಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಚಂಗಮವು ಬಸವಣ್ಣನಿಂದ, ಪಾದೋರಕವು ಬಸವಣ್ಣನಿಂದ, ಎಲ್ಲ ಕಲಿಯಲಿ ಬಸವ 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 ಬಸವ. ಇವತ್ತಲ್ಲ ನಾಳೆ, ನಾನು ಬೇಗ ಈಗ ನನಗೆ 55 ವರ್ಷ, ಇನ್ನೂ ಹಿಂಗೆ ಹೇಳ್ತೀನಿ ನೋಡಿ, 55 ನೋ ಬಿಪಿ ನೋ ಶುಗರ್, ಇನ್ನೂ 55 ವರ್ಷ ಹೇಳ್ತೀನಿ ಹಿಂಗೆ. ಇವತ್ತು ಅವಲ್ದಾರ ಬಂದು ಶಾಸ್ತ್ರ ಬರ್ಕ್ ಕೊಟ್ಟಾರ, ನಾನು ಎಲ್ಲಿದ್ದಾರೆ ಸಾರ್ ಹೋಗ್ಯಾರ ಕರೆದ್ರೆ ಸಾರ್ ಹೋಗ್ಯಾರ ಅವಲ್ದಾರ ಸಾರ್ ಅಂತದ ನಮ್ಮ ಪ್ರೀತಿ. ಶಾಸ್ತ್ರ ಬರ್ಕ್ ಕೊಟ್ಟಾರ, ಬದುಕ್ತೇನೆ ನಾನು. ಯಾರಿಗಾಗಿ ಬದುಕ್ತೇನೆ? ಹಣಕ್ಕಾಗಿ ಬದುಕುವುದಿಲ್ಲ, ಮಠದ ಅಧಿಕಾರಿಗಾಗಿ ಬದುಕುವುದಿಲ್ಲ, ರಾಜಕಾರಣಿಗಳಿಗಾಗಿ ಬದುಕುವುದಿಲ್ಲ, ನಿಮಗಾಗಿ ಬದುಕ್ತೇನೆ, ಬಸವ ತತ್ವಕ್ಕಾಗಿ ಬದುಕ್ತೇನೆ ಅನ್ನತಕ್ಕಂಥ ಬರಲಿ. ಎಲ್ಲವೂ ಬರಲಿ, ಏನೇನು ಬರ್ತದೆ ಎಲ್ಲವೂ ಬರಲಿ. ಎದುರಿಸುವಷ್ಟು ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ನನಗೆ ದೇವರ ಸಾಮ್ರಾಜ್ಯದಲ್ಲಿ ಮುಕ್ತಿ ಬೇಕಾಗಿಲ್ಲ, ಜನಗಳು ಪ್ರೀತಿಯಿಂದ ಬದುಕಬೇಕಾಗಿದೆ. ಜನಗಳು ಬಹಳ ಜ್ಞಾನದಲ್ಲಿ, ಹೆಣ್ಣು ಮಕ್ಕಳಂತೂ ಭಯದ ವಾತಾವರಣದಲ್ಲಿದ್ದಾರೆ, ಧರ್ಮ ದೇವರು ವಾತಾವರಣದಲ್ಲಿ ಕಷ್ಟ ಕಷ್ಟ ಕಷ್ಟ. ದಯಮಾಡಿ ಬೆಳಿಗ್ಗೆ ಎದ್ದ ಹೆಣ್ಣು ಮಕ್ಕಳೇ, ಆ ಪಂಚಾಂಗ ಹೇಳುವವರ ಮುಖ ನೋಡಬೇಡಿ, ತಟ್ರಿ ಚಪ್ಪಳನ. ಭವ್ಯ ಬ್ರಹ್ಮಾಂಡ ಅವನ ಯಾವನು ಆನಂದ ಗುರುಜಿ ಅಂತ ಆನೆ ಮ್ಯಾಗ ಬರ್ತಾನ ಕರ್ನಾಟಕ. ನೀವುಗಳು ಯಪ್ಪ, ನಿಜಗುಣಾ ಸ್ವಾಮೀಜಿ ಒಬ್ಬನೇ ಕೆಟ್ಟವನು, ಅವರೇ ಒಳ್ಳೆಯವರು, ನಿಮಗೆ ಮೋಸ ಮಾಡೋರೇ ಒಳ್ಳೆಯವರು. ಸತ್ಯ ಹೇಳಬಾರದು, ಸತ್ಯ ಎಂದು ಹೇಳಬಾರದು, ಮೋಸ ಮಾಡಬೇಕು. ಆಗಲೇ ಸಮಾಜ ಬಸವಣ್ಣ ಸತ್ಯ ಹೇಳದ, ಬುದ್ಧ ಸತ್ಯವನ್ನು ಹೇಳದ, ಮಹಾದೇವಿ ಸತ್ಯವನ್ನು ಹೇಳದು, ನೋಡಿಗೆ ಮಾರಯ್ಯ ಸತ್ಯವನ್ನು ಹೇಳದೇ ಕೆಡುತ್ತೆ. ಸೂರ್ಯ ಸೂರ್ಯನೇ, ಚಂದ್ರ ಭೂಮಿ ಭೂಮಿನೇ, ನೀರು ನೀರು. ನೀರನ್ನು ಬದಲಾಯಿಸಲಾಗುವುದು H2O ಇಸ್ ಈಕ್ವಲ್ ಟು ವಾಟ್, ಇದನ್ನು ಯಾರೂ ಬದಲಾಯಿಸಲಾಗುವುದಿಲ್ಲ. ನಿಮಗೆ ಜಗತ್ತಿನ ನೀವು ಜನಗಳನ್ನು ಬದುಕಲಿಕ್ಕೆ ಬಿಡೋಣ. ನನ್ನ ಈ ಪ್ರವಚನದ ಸಾರ ಬಹಳ ಮುಗಿತಾ ಬರುತ್ತೆ. ಇವತ್ತು 3 ತಾರೀಕು, ನಾಳೆ 4, 5, 6 ಮುಗೀತು. ಇನ್ನು 6 ದಿವಸ ಹೇಳ್ತೇನೆ, ತಪ್ಪಿಸ್ಕೊಳ್ಬೇಡ್ರಿ. ಕ್ಲೈಮ್ಯಾಕ್ಸ್ಗಳದವ ನಾಳೆಯಿಂದ, ಕ್ಲೈಮ್ಯಾಕ್ಸ್ ಅಂತಾರೆ. 2 ಬಾಲು 6 ರನ್ನು, 2 ಬಾಲು 6 ರನ್ನು, ಎಷ್ಟು ರನ್ನು? 6 ರನ್ನು. ತೆಂಡೂಲ್ಕರ್ ಆಗ್ತೀನೋ, ಕೊಹ್ಲಿ ಆಗ್ತೀನೋ, ಧೋನಿ ಆಗ್ತೀನೋ, ಬ್ರಿಜೇಶ್ ಪಟೇಲ್ ಆಗ್ತೀನೋ, GR ವಿಶ್ವನಾಥ್ ಆಗ್ತೀನೋ, ಏನು ಯಾರಾಗ್ತೀನಿ ಅಂತ ಗೊತ್ತಿಲ್ಲ ನಾನು. ಅವ್ರು ಯಾರೂ ಆಗೋದಿಲ್ಲ ನಾನು, ನಾನು ಅದಾಗೋದಿಲ್ಲ. ಉದಾಹರಣೆಗೆ ಹೇಳ್ತೇನೆ, ದಯಮಾಡಿ ನನ್ನ ವಿನಂತಿ, ನಾನು ಹೋಗ್ತೇನೆ ಬೀದರ್ ಬಿಟ್ಟು, ಆದರೆ ನನ್ನನ್ನು ಮರೀರಿ, ಬಸವಣ್ಣನವ್ರನ್ನ ಮರಿಬೇಡ್ರಿ ಅನ್ನತಕ್ಕಂಥ ನನ್ನನ್ನು ಮರೀರಿ ನೀವು. ನಾನು ಮನುಷ್ಯ ತಪ್ಪು ಮಾಡಿರ್ಬೋದು, ಬೈದಿರ್ಬೋದು, ಇಲ್ಲಿ ಕೂರೋರ್ನ ಅಲ್ಲಿ ಕೂರ್ರಿ ಅಂದಿರ್ಬೋದು, ಈ ಕಡೆ ಬಂದ್ರೆ ಈ ಕಡೆ ಬರ್ರಿ ಅಂತ ಹೇಳಿರ್ಬೋದು, ಹಾ ಕಾಮನ್ ಸೆನ್ಸ್ ಇಲ್ವ ಅಂತ ಕೇಳಿರ್ಬೋದು. ಅದು ಯಾವುದಕ್ಕಾಗಿ ಅಂದರೆ ನಮ್ಮ ಜನರಿಗೆ ಒಂದಿಷ್ಟು ಉಪದೇಶ ಶಿಸ್ತಿನಿಂದ ಕೊಡೋದಕ್ಕಾಗಿ ಹೇಳಿದ್ದೇನೆ ಹೊರತು ಯಾವ ಉದ್ದೇಶಕ್ಕಾಗಿ ಅಲ್ಲ. ಬೀದರ್ ಜನ ಚಲೋ ಊಟ ಮಾಡಿಸಿದಿರಿ, ತಿನ್ನಿಸಿದಿರಿ, ಅನ್ನ ಕೊಟ್ಟಿರಿ, ಊಟ ಕೊಟ್ಟಿರಿ, ಪ್ರೀತಿ ಕೊಟ್ಟಿರಿ. ನಮ್ಮ ಸಾಲಿ ಮನೆ ತಂದವರು ದಿನಾ ಊಟ ಮಾಡಿಸ್ತಾರೆ, ಕೊಟ್ಟಿದ್ದೀರಿ. ಈ ಜಗತ್ತಿನಲ್ಲಿ ಎಲ್ಲ ಸಿಗ್ತದೆ, ಪ್ರೀತಿ ಸಿಗೋದಿಲ್ಲ. ನನಗೆ ಈ ಧರ್ಮ ಸ್ವೀಕರಿಸಿದ್ದಕ್ಕೆ ಪ್ರೀತಿ ಅದ, ಪ್ರೇಮ ಅದ. ನಾನು ಯಾಕೆ ಇಷ್ಟೊಂದು ಜೋರಾಗಿ, ನೀವು ಅನ್ಬೋದು ಈ ಸ್ವಾಮಿ ಇಷ್ಟು ಕಂಠ ಶೋಷಣೆ ಮಾಡಿಕೊಂಡು ಎದಕ್ಕೆ ಬದುಕ್ಯಾನ, ಆರಾಮಾಗಿಡ್ಬೋದಲ್ಲ ಮನೆಯಲ್ಲಿ, ಯಾಕೆ ನಾನು ನಿಮ್ಮನ್ನು ಬೈಬೇಕು, ಯಾಕೆ ಇಷ್ಟು ಕಂಠ ಶೋಷಣೆ ಮಾಡಬೇಕು, ಯಾಕೆ 1.5 ತಾಸು ನಿಮ್ಮ ಜೊತೆಲಿ ಬರೆದಾಡಬೇಕು. ನನಗೆ ನೀವು ಆನಂದವಾಗಿ ಬದುಕಬೇಕು, ಬಸವಾದಿ ಪ್ರಮತ್ತರು ಹೇಳಿರುವ ವಚನದ. ಇದು ನಂದು ಸೆಂಟಿಮೆಂಟಲ್ ಅಲ್ಲ, ವಾಸ್ತವ ಅಷ್ಟೆ, ವಾಸ್ತವ. ಇದಕ್ಕೆ ನೀವು ಸಮಯ ಕೊಟ್ಟಿದ್ರಿ, ಟೈಮ್ ಕೊಟ್ಟಿದ್ರಿ, ಎಲ್ಲರೂ ಬಂದಿದ್ದೀರಿ. ಇಂತಹ ಮಹಾದೇವಿ ಕೌಶಿಕರ ಅರಮನೆಗೆ ಬಂದು ಕುಳಿತಿದ್ದಾಳೆ. ಬೇಸರ ಆಗಿದೆ 2 ವಾರದ ವ್ರತ, ಕೊನೆಗೆ ಲಿಂಗ ಪೂಜೆಗೆ ಹೀಗೇ ಕುಳಿತುಕೊಂಡಿದ್ದಾಳೆ. ಯಾವಾಗ ಲಿಂಗ ಪೂಜೆಗೆ ಹೀಗೆ ಕುಳಿತುಕೊಂಡಿದ್ದಾಳೆ,
ಆ ಉದ್ಯಾನವನದಲ್ಲಿ ಲಿಂಗ ಪೂಜೆಗೆ ಕುಳಿತಂತಹ ಅಕ್ಕಮಹಾದೇವಿಯ ತಲೆ ಮೇಲಿನ ಸೆರಗು ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದ ಸೆರಗನ್ನು ನೋಡಿ ಕೌಶಿಕ ಹೇಳ್ತಾನೆ, ನನ್ನನ್ನ ಅವಳು ಕರೆಯುವುದಕ್ಕಾಗಿ ಸೆರಗನ್ನ ಮೇಲೆ ತೆಗೆದಿದ್ದಾಳೆ ಅಂತಕ್ಕಂಥ. ಓಡಿ ಬಂದು ಕೌಶಿಕ ಸೀರೆಯನ್ನು ಹೀಗೆ ಹಿಡಿತಾನೆ. ಅಕ್ಕಮಹಾದೇವಿ ನಾಳೆ ಹೇಳ್ತಾನೆ.